ನಮ್ದು ಜಿಲ್ಲಾ ಪಂಚಾಯತ್ ನೋಡ್ಲಿನೇ ಉಡುಪಿ ಜಿಲ್ಲಾ ಪಂಚಾಯತ್ ಬಹುಮಾನಿತ ಶ್ರೀ ರವೀಂದ್ರ ಭೂ ದಾಖಲೆಗಳ ಉಪನಿರ್ದೇಶಕರು ಉಡುಪಿ ಇವರು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಭೂ ಮಾಲೀಕರ ಭೂ ಸರ್ವೇಕ್ಷಣೆ ಯಾವ ರೀತಿ ಮಾಡ್ತಾರೆ ಎಂಬ ಇವತ್ತೊಂದು 11 ಗಂಟೆಯಿಂದ 11:30 ತನಕ ಒಂದು ಅರ್ಧ ಗಂಟೆಯನ್ನು ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಉಪಸ್ಥಿತರಿರುವ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಅಕೌಂಟೆಂಟ್ ಹಾಗೂ ಸಿಬ್ಬಂದಿ ಮತ್ತು ಉಪಸ್ಥಿತರ ಎಲ್ಲರಿಗೆ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಲ್ಪ ವಿಳಂಬವಾಗಿ ಹಾಜರಾಗ್ತಾ ಇದ್ದಾರೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಹಾಕಿದ್ರೆ ನೀವು ಕರೆಕ್ಟ್ 11 ಗಂಟೆಗೆ ಎಲ್ಲರೂ ಉಪಸ್ಥಿತರಿರ್ಬೇಕಾಗ್ತದೆ. 11 ಗಂಟೆಯಿಂದ 11:30 ತನಕ ಕಾಲಮಿತಿಯೊಳಗೆ ನಾವು ಪ್ರೋಗ್ರಾಮ್ ಮಾಡಿಸ್ಬೇಕಾಗ್ತದೆ. ಹಾಗಾಗಿ ಇನ್ನು ಮುಂದೆ ನಿಗದಿತ ಅವಧಿಯಲ್ಲಿ ಪ್ರತಿ ಸೋಮವಾರ 11:00 ರಿಂದ 11:30 ತನಕ ನಿಗದಿತ ಅವಧಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಈ ಕ್ಲಾಸ್ ರೂಮ್ ಟೀಚ್ಮೆಂಟ್ ಅಪ್ಲಿಕೇಶನ್ ಮೂಲಕ ನಾವು ಈಗ ಕ್ಲಾಸ್ ಅನ್ನು ನಡೆಸ್ತೇವೆ. ಇದರ ಬಗ್ಗೆ ವಿಶೇಷವಾಗಿ ನಮ್ಮ ಗೌರವಾನ್ವಿತ ಶ್ರೀ ಪ್ರಸನ್ನ ಎಚ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಡುಪಿ ಜಿಲ್ಲಾ ಪಂಚಾಯತ್ ಅವರು ಅವ್ರ ಮುಂದಾಳತದಲ್ಲಿ ಒಂದು ಸ್ಟುಡಿಯೋ ರಚನೆ ಮಾಡಿದ್ದಾರೆ. ಹೀಗಾಗಿ ಪ್ರತಿ ವಾರ ವಿವಿಧ ಮಾಹಿತಿಗಳು ನಿಮ್ಗೆ ಲಭ್ಯವಾಗುತ್ತದೆ. ತಾವೆಲ್ಲ ಇದರ ಬಗ್ಗೆ ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಹಾಗೂ ಗೌರವಾನ್ವಿತ ಶ್ರೀ ರವೀಂದ್ರ ಅವರಿಗೆ ಸ್ವಾಗತ ಬಯಸಿ ಅವರು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಂತ ಅವರು ಕೋರ್ಕೊಳ್ತಾರೆ. ಥ್ಯಾಂಕ್ ಯು ಪಂಡಿತ್ ಸರ್. ಓಕೆ, ಸಾಹೇಬ್ರ ಆಲ್ರೆಡಿ ನನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ರವೀಂದ್ರ ಭೂದಾಖಲೆಗಳ ಉಪನಿರ್ದೇಶಕರು ಉಡುಪಿ ಜಿಲ್ಲೆ. ಸೊ ಇವತ್ತು ಈ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಸಾಧಾರಣವಾಗಿ ಜನರಿಗೆ ಮತ್ತೆ ಗ್ರಾಮ ಪಂಚಾಯತ್ ಅವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ್ಯಾರು ಇವತ್ತು ಪ್ರೆಸೆಂಟ್ ಇದ್ದೀರಿ ಮತ್ತೆ ಗ್ರಾಮ ಪಂಚಾಯತ್ನ ಎಂಪ್ಲಾಯ್ಸ್ ಯಾರಿದ್ದೀರಿ ಅವರೆಲ್ಲರಿಗೂ ಸರ್ವೆ ಡಿಪಾರ್ಟ್ಮೆಂಟ್ ವರ್ಕ್ ಬಗ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತು ನಾನು ಪರ್ಟಿಕ್ಯುಲರ್ಲಿ ಈ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುವ ಏನು ಕೆಲಸ ನಡೆಯುತ್ತೆ ಅದ್ರ ಬಗ್ಗೆ ಒಂದು ಬ್ರೀಫ್ ಐಡಿಯಾ ಹೇಳ್ತೇನೆ. ಸೊ ಲ್ಯಾಂಡ್ ಸರ್ವೆ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಡಿಪಾರ್ಟ್ಮೆಂಟ್ ಸ್ಕೋಪ್ ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡ್ತೀನಿ. ಏನೇನು ಇಲಾಖೆಯಲ್ಲಿ ಕೆಲಸ ಆಗುತ್ತೆ ಸಾರ್ವಜನಿಕರಿಗೆ ಸಾರ್ವಜನಿಕರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾನು ಹೇಳ್ತಾ ಇದ್ದೇನೆ. ಸೊ ಅದ್ರ ಬಗ್ಗೆ ಒಂದು ಬ್ರೀಫಿಂಗ್ ಮಾಡ್ತೇನೆ ಮತ್ತೆ ಸಾರ್ವಜನಿಕರ ಕೆಲಸ ಅಂತ ಏನ್ ಹೇಳಿದೀನಿ ಆ ಕೆಲಸಗಳು ಯಾವ್ಯಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಡ್ತೇನೆ. ಮತ್ತೆ ಈಗ ಹೊಸ ಪ್ರಾಜೆಕ್ಟ್ಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಮ್ಗೆ ಪಂಚಾಯತ್ ಮತ್ತೆ ಸಾರ್ವಜನಿಕರೆಲ್ಲ ಸಹಕಾರ ಬೇಕಾಗಿರುತ್ತೆ ಆ ಪ್ರಾಜೆಕ್ಟ್ಗಳ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಮಾಡ್ತೇನೆ. ಸೊ ಹಿಸ್ಟ್ರಿ ಆಫ್ ಲ್ಯಾಂಡ್ ಸರ್ವೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈ ನಮ್ಮಲ್ಲಿ ಬ್ರಿಟಿಷರ್ ಏನು ಇದ್ರು ಅವರು ಈ ಲ್ಯಾಂಡ್ ರೆವಿನ್ಯೂ ಕಲೆಕ್ಟ್ ಮಾಡೋ ಪರ್ಪಸ್ ಗೆ ಈ ಸರ್ವೆ ಸ್ಟಾರ್ಟ್ ಮಾಡಿಸಿದ್ರು. ಸೊ ಇಟ್ ವೇ ಬ್ಯಾಕ್ ಟು ಅ ಲಾಂಗ್ ಬ್ಯಾಕ್ ಬಟ್ ಈ ಟೆಕ್ನಿಕಲಿ ಮಾಡರ್ನ್ ಆಗಿ ಒಂದು ಸೈಂಟಿಫಿಕ್ ಆಗಿ ಸರ್ವೆ ಅಂತ ಮಾಡಿರೋದು ಬ್ರಿಟಿಷ್ ಎರಾದಲ್ಲಿ. ಅದು ನಮ್ಮ ಕರ್ನಾಟಕದಲ್ಲಿ 1883 ಸ್ಟಾರ್ಟ್ ಆಯಿತು. ಒಂದು ರೌಂಡ್ 1883 ಕಂಟಿನ್ಯೂಸ್ಲಿ ಒಂದೊಂದು ಭಾಗದ ಸರ್ವೆ ಮಾಡಿಕೊಂಡು ಒಂದೊಂದು ಮ್ಯಾಪ್ ಜನರೇಟ್ ಮಾಡ್ತಾ ಹೋದ್ರು. ಅವುಗಳಲ್ಲಿರುವ ಮಿಸ್ಟೇಕ್ಸ್ ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಇನ್ನೊಂದು ರೀಸರ್ವೆ ಅಂತ 1905 ಅಲ್ಲಿ ಮಾಡಿದ್ರು. ಸೊ ಪ್ರೊಬಬ್ಲಿ ಒಂದು 28-30 ಇಯರ್ಸ್ ನಂತರ ರಿಸರ್ವೆ ಅಂತ ಸ್ಟಾರ್ಟ್ ಆಯಿತು. ಸೊ ರಿಸರ್ವೆ ಪ್ರೊಬಬ್ಲಿ 1905 ಒಳಗೆ ಮುಗ್ದಿತ್ತು 1901 ಇಂದ ಮಾಡಿ. ಸೊ ಈ ಈಗ ನಾವು ಏನು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಕ್ಷೆಗಳನ್ನು ಯೂಸ್ ಮಾಡ್ತಿದ್ದೀವಿ ಇವುಗಳೆಲ್ಲವೂ 1905 ಈ ಟೈಮ್ ಅಲ್ಲಿ ತಯಾರಾಗಿರುವ ಮೂಲ ನಕ್ಷೆಗಳು. ಸೊ ಈ ಭಾಗದಲ್ಲಿ ನಮ್ಮಲ್ಲಿ FMB ಸಿಸ್ಟಮ್ ಅಂತ ಒಂದು ನಕ್ಷೆಯನ್ನ ಯೂಸ್ ಮಾಡ್ತಿದ್ವಿ. ಅದೇ ರೀತಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಮೆಥಡ್ ಅಲ್ಲಿ ಈ ಒರಿಜಿನಲ್ ಏನು ಸರ್ವೆ ನಕ್ಷೆ ಅಂತ ಹೇಳ್ತೀವಿ ಪ್ರತಿಯೊಬ್ಬರ ಮನೆಯ ಜಮೀನಿನ ಏನು ನಕ್ಷೆಗಳು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವೈಲೇಬಲ್ ಇದೆ ಅವುಗಳನ್ನ ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡಿ ತಯಾರು ಮಾಡಿದ್ದಾರೆ. ಸೊ ಅದರಲ್ಲಿ ಒನ್ ಆಫ್ ದ ಟೆಕ್ನಿಕ್ ನಾವು FMB ಪುಸ್ತಕ ಅಂತ ಈ ರೀತಿ ಟ್ರಯಾಂಗಲ್ ಮಾಡಿಕೊಂಡು ಏರಿಯಾ ಕ್ಯಾಲ್ಕುಲೇಟ್ ಮಾಡೋ ಸಿಸ್ಟಮ್ ಒಂದು ಫೀಲ್ಡ್ ಮೆಜರ್ಮೆಂಟ್ ಬುಕ್ ಅನ್ನೋದು ಒಂದು ಸರ್ವೆ ನಂಬರ್ ಕಂಪ್ಲೀಟ್ ನಕ್ಷೆ ಸ್ಕೇಲ್ಗೆ ಇರುವಂತದ್ದು FMB ಸಿಸ್ಟಮ್ ಅನ್ನೋದನ್ನ ನಾವು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಅದೇ ರೀತಿ ಬೇರೆ ಪಾರ್ಟ್ ಆಫ್ ದ ಕರ್ನಾಟಕದಲ್ಲಿ ನಾವು ಟಿಪ್ಪಣ್ ಅಂತ ಯೂಸ್ ಮಾಡ್ತೀವಿ ಅವುಗಳನ್ನ ಚೈನ್ ಅಂಡ್ ಕ್ರಾಸ್ ಟಾಪ್ ಮೆಥಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ಪ್ಲೇನ್ ಟೇಬಲ್ ಅಲ್ಲಿ
ನಕ್ಷೆಗಳನ್ನು ರೆಡಿ ಮಾಡಿದ್ದಾರೆ ಈ ರೀತಿ. ಅದು ಸೊ 1905 ಅಲ್ಲಿ ನಮ್ದು ಏನು ಒರಿಜಿನಲ್ ನಕ್ಷೆ ಆಗಿತ್ತು, ಅದರ ನಂತರ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗತ್ತೆ ವಿಭಾಗ ಅಥವಾ ಯಾವುದೇ ರೀತಿಯಲ್ಲಿ ಹಕ್ಕುಗಳು ಬದಲಾವಣೆ ಆದಾಗೆ ಅವುಗಳನ್ನ ಮ್ಯಾಪ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳುವಂತದ್ದು ಪ್ರೊಸೀಜರ್. ಸೊ ಆ ಪ್ರೊಸೀಜರ್ ಕಂಪ್ಲೀಟ್ ಆಗದೆ ಎಲ್ಲೆಲ್ಲಿ ಪೆಂಡಿಂಗ್ ಇರುತ್ತೆ ಅದನ್ನೆಲ್ಲವೂ ಹಿಸ್ಸಾ ಅಂತ ನಾವು ಹೇಳ್ತೀವಿ, ಹೊಸ ನಂಬರ್ ಗಳನ್ನ ನಕ್ಷೆಗಳನ್ನ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಹಿಸ್ಸಾ ಸರ್ವೆ ಅಂತ ಹೇಳಿ 1935 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷ್ ಎರಾದಲ್ಲಿ. ಅಗೇನ್ ಅವುಗಳು ಸಹ ಕಂಟಿನ್ಯೂಸ್ಲಿ ಒಂದಿಷ್ಟು ಪೀರಿಯಡ್ ನಡೆಯುತ್ತೆ. ಸೊ ನಮ್ಮ ಸರ್ವೆ ನಕ್ಷೆಗಳನ್ನೆಲ್ಲ ಅದರಲ್ಲಿ ಅಪ್ಡೇಟ್ ಆಗುತ್ತೆ. ಅದಾದ್ಮೇಲೆ ರೀಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಸೊ ನಮ್ಮಲ್ಲಿ ಏನು ಪ್ರತಿ ಸ್ಥಳ ಅಳತೆ ಆಗಿದೆ ಆ ಸ್ಥಳ ಆ ನಕ್ಷೆ ಏನ್ ಮಾಡ್ತೀವಿ ಆ ನಕ್ಷೆಲಿರೋ ಸ್ಥಳ ತರೀನ ಕುಷ್ಕಿನ ಭಾಗ ಇತ್ತು ಅಥವಾ ಪ್ಲಾಂಟೇಶನ್ ಇದನ್ನ ಡಿಸೈಡ್ ಮಾಡಿದೀವಿ ಅವಾಗ್ಲೇನೆ ಮೂಲ ಸರ್ವೆಯಲ್ಲೇನೆ. ಸೊ ಅದನ್ನ ನಿರ್ಧಾರ ಮಾಡೋದನ್ನ ಕ್ಲಾಸಿಫಿಕೇಶನ್ ಅಂತ ನಾವೇನ್ ಹೇಳ್ತೀವಿ. ಸೊ ಪ್ರತಿ ಒಂದು 30 ವರ್ಷಕ್ಕೆ ಒಂದು ಸಲ ರೀಸರ್ವೆ ಮಾಡ್ಬೇಕಂತ ನಮ್ಗೆ ಒರಿಜಿನಲ್ ಕಾನ್ಸೆಪ್ಟ್ ಇರುವಂತದ್ದು, ಪ್ಲಸ್ ಕ್ಲಾಸಿಫಿಕೇಶನ್ ಮಾಡ್ಬೇಕಂತ ಹೇಳುವಂತದ್ದು. ಯಾಕಂದ್ರೆ ಈ 30 ವರ್ಷದಿಂದ ಗ್ಯಾಪ್ ಇರುತ್ತೆ, ಈ ಗ್ಯಾಪ್ ಅಲ್ಲಿ ಲ್ಯಾಂಡ್ ಟೈಪ್ ಚೇಂಜ್ ಆಗಿರುತ್ತೆ. ಸೊ ನೀರಾವರಿ ಇಲ್ದಿರೋದು ನೀರಾವರಿ ಆಗಿ, ಖುಷ್ಕಿ ಲ್ಯಾಂಡ್ ಇರೋದು ತರಿಯಾಗಿ ಬಗಾಯಿತ್ ಆಗಿ, ಅಥವಾ ಇನ್ನೊಂದು ಪ್ಲಾಂಟೇಶನ್ ಲ್ಯಾಂಡ್ ಸಹ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಚೇಂಜ್ ಮಾಡೋದನ್ನ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ ಆಗಿರೋದು 1956 ಅಲ್ಲಿ ಸ್ಟಾರ್ಟ್ ಆಯಿತು, 1964 ಅಲ್ಲಿ ಈ ಭಾಗದಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದಾದ್ಮೇಲೆ ನಮ್ಮ ಒರಿಜಿನಲ್ ಆಕ್ಟ್ ಮತ್ತೆ ಯಾರು ಹಿಂದೆ ನಕ್ಷೆ ರೆಡಿ ಮಾಡಿದ್ದಾರೆ ಅವರೆಲ್ಲರದ್ದು ಒಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿ, ಪ್ರತಿ 30 ವರ್ಷಕ್ಕಾದ್ರೂ ಒಂದು ಸಲ ಕಂಪ್ಲೀಟ್ ರೀಸರ್ವೆ ಆಗ್ಬೇಕು, ಕ್ಲಾಸಿಫಿಕೇಶನ್ ಆಗ್ಬೇಕು ಅನ್ನುವಂಥದ್ದು. ಬಟ್ 1905 ಅಲ್ಲಿ ಏನು ರೀಸರ್ವೆ ಫಸ್ಟ್ ರೀಸರ್ವೆ ಆಗಿದೆ, ಅದ್ರ ನಂತರ ರೀಸರ್ವೆ ಅನ್ನೋ ಕಾನ್ಸೆಪ್ಟ್ ಆಗ್ಲಿಲ್ಲ. ಸೊ ಆಲ್ಮೋಸ್ಟ್ ಈಗ ನಾವು 120 ಇಯರ್ಸ್ ಹೋಗಿದ್ವಿ ಇಲ್ಲಿವರೆಗೆ ರೀಸರ್ವೆ ಆಗ್ಲಿಲ್ಲ. ಒಂದಿಷ್ಟು ಅಟೆಂಪ್ಟ್ಸ್ ಗಳು ಹಿಂದೆ ಒಂದೊಂದು ಭಾಗದಲ್ಲಿ ಸ್ಟಾರ್ಟ್ ಮಾಡಿದೀವಿ ಒಂದೇ ಟ್ರಯಲ್ ಬೇಸಿಸ್ ಮೇಲೆ. ಸೊ ಪ್ರಾಬಬ್ಲಿ ಅದು 2003 ಇಂದ ಸ್ಟಾರ್ಟ್ ಆಗಿದೆ, ಅದ್ರ ನಂತರ ಬೆಳಗಾಂ ರೀಸರ್ವೆ ಅಂತ ಒಂದಿಷ್ಟು ಸ್ಟಾರ್ಟ್ ಆಗಿದೆ, ಬಟ್ ಇನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನಡೀತಿದೆ. ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದೆ ಅದ್ರ ಬಗ್ಗೆ ನಾನು ಮುಂದಿನ ಸ್ಲೈಡ್ ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಸ್ಕೋಪ್ ಡಿಪಾರ್ಟ್ಮೆಂಟ್ ಸ್ಕೋಪ್ ಏನನ್ನೋ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ರೆವಿನ್ಯೂ ಸರ್ವೆ ಮತ್ತೆ ಮೇಂಟೆನೆನ್ಸ್ ಸರ್ವೆ ಇನ್ ರೂರಲ್ ಏರಿಯಾ. ಸ್ಪೆಸಿಫಿಕಲಿ ನಾವು ಬೇಸಿಕಲಿ ವರ್ಕ್ ಮಾಡ್ತಿರುವಂತದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಮಾತ್ರ ಈ ಪ್ರೆಸೆಂಟ್ ಈ ಭಾಗದಲ್ಲಿ. ಅದನ್ನೇನ್ ಹೇಳ ಯಾವ ರೀತಿ ಹೇಳ್ಬೇಕಂದ್ರೆ, ಸೊ ಪ್ರತಿಯೊಂದು ಸರ್ವೆ ನಂಬರ್ ಅಂತ ಏನು ಆರ್ಡಿಸಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಕ್ಷೆ ಇದೆ. ಸೊ ಇದನ್ನ ನಾವು ರೆವಿನ್ಯೂ ಲ್ಯಾಂಡ್ ಅಂತ ಒರಿಜಿನಲ್ ಹೇಳಿರುವಂತದ್ದು. ಈ ಭಾಗದಲ್ಲಿ ಕನ್ವರ್ಷನ್ ಆದ್ರೂ ಸಹ ಅದರದ್ದು ಕನ್ವರ್ಷನ್ ಆಗುವವರೆಗೆ ನಾವು ಅದನ್ನ ನಕ್ಷೆಗಳನ್ನ ಮಾಡ್ಕೊಳ್ತೀವಿ. ಇದು ಒಂದು. ಇನ್ನೊಂದು ಸಿಟಿ ಸರ್ವೆ ಮತ್ತು UPR ಅಂತ ಏನು ಕೆಲವೊಂದು ಭಾಗದಲ್ಲಿ ಇದೆ ಕರ್ನಾಟಕದಲ್ಲಿ. ಸೊ ಎಲ್ಲೆಲ್ಲಿ 5,000 ಜನಸಂಖ್ಯೆಗಿಂತ ಜಾಸ್ತಿ ಇರುತ್ತೆ ಗ್ರಾಮ ಪಂಚಾಯತ್ಗಳಲ್ಲಿ ಆ ಭಾಗನೂ ಸಿಟಿ ಸರ್ವೆ ಅಂತ ಕಾನ್ಸೆಪ್ಟ್ ಮಾಡ್ಬೇಕಂತ ಆಕ್ಟ್ ಅಲ್ಲಿ ಇದೆ, ಬಟ್ ಅದನ್ನ ಸ್ಟಾರ್ಟ್ ಮಾಡಿಲ್ಲ. ಬಟ್ ಕರ್ನಾಟಕದಲ್ಲಿ ಪ್ರಾಬಬ್ಲಿ ಒಂದು 65 ಪ್ಲೇಸಸ್ ಗಳಲ್ಲಿ ಸಿಟಿ ಸರ್ವೆ ಅಂತ ಇದೆ. ಮತ್ತೆ ಅದನ್ನ ಮುಂದಿನ ವರ್ಷನಾಗಿ ಈಗ UPR ಅಂತ ಮಾಡ್ತಾರೆ, ಅರ್ಬನ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್. ಸೊ ಇವುಗಳಲ್ಲಿ ಏನು ನಾವು ರೆವಿನ್ಯೂ ಲ್ಯಾಂಡ್ಸ್ ಗಳಿಗೆ RTC ಅಂತ ಹೇಳ್ತೀವಿ, RTC ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಇಂಡಿವಿಜುವಲ್ ಓನರ್ ಗೆ ಒಂದೊಂದು ಮ್ಯಾಪ್ ಜನರೇಟ್ ಆಗ್ತಾ ಇರತ್ತೆ. ಸೊ ಟೈಟಲ್ ವೆರಿ ಈಕ್ವಲೆಂಟ್ ಡಾಕ್ಯುಮೆಂಟ್ ಆಗುತ್ತೆ. ಸೊ RTCಗಳು ಅದೇ ರೀತಿ ಈ ಸಿಟಿ ಏರಿಯಾಗಳಲ್ಲಿ ಸಿಟಿ ಸರ್ವೆ ಅಂತ. ಸೊ ಪ್ರತಿಯೊಂದು ಪ್ರಾಪರ್ಟಿಗೆ ಒಂದು ಮ್ಯಾಪ್ ಮಾಡಿ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗತ್ತೆ ಅಲ್ಲಿ ಎಲ್ಲ ಮ್ಯಾಪ್ ಗೆ ಸಂಬಂಧಪಟ್ಟಾಗ ಒಂದು PR ಕಾರ್ಡ್ ಅಂತ, ಪ್ರಾಪರ್ಟಿ ರಿಜಿಸ್ಟರ್ ಅಂತ ಕಾರ್ಡ್ ಅಂತ ಮಾಡಿ ಅದರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳುವಂತ ಬೇಸಿಕಲಿ ಮ್ಯೂಟೇಷನ್ ಪ್ರೊಸೆಸ್ ಅಂತ ಇಲ್ಲಿ ಏನು ರೆವಿನ್ಯೂ ಅಲ್ಲಿ ಹೇಳ್ತೀವಿ ಅದನ್ನ ಅಲ್ಲಿ APR ಕಾರ್ಡ್ ಅಲ್ಲಿ ಮ್ಯೂಟೇಷನ್ ಪ್ರೊಸೆಸ್ ಕಂಟಿನ್ಯೂ ಮಾಡುವಂತದ್ದು. ಸೊ ಆಕ್ಟ್ ಪ್ರಕಾರ ಸರ್ವೆ ಡಿಪಾರ್ಟ್ಮೆಂಟ್ ಅದನ್ನ ಮಾಡ್ಬೇಕಾಗುತ್ತೆ, ಬಟ್ ಎಲ್ಲಾ ಭಾಗದಲ್ಲಿ ಇಲ್ಲ. ಹೊಸದಾಗಿ ಈಗ ಯಾವ್ದು ಸ್ಟಾರ್ಟ್ ಆಗಿಲ್ಲ, ಹಿಂದೆ ಯಾವ ಯಾವ ಭಾಗದಲ್ಲಿ ಸಿಟಿ ಸರ್ವೆ ಇದೆ ಅವುಗಳನ್ನ ಮಾತ್ರ ಇವಾಗಲೂ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಈಗ ನಾವಿದೆ ನಮ್ಮ ಸ್ಕೋಪ್ ಹೇಳಿದೀವಿ, ಅದರಲ್ಲಿ ಏನೇನ್ ಸರ್ವಿಸ್ ಪಬ್ಲಿಕ್ ಕೊಡ್ತೀವಿ, ಈ ಸಾರ್ವಜನಿಕ ಪಾಯಿಂಟ್ ಆಫ್ ವ್ಯೂ ಏನಿದೆ, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಕೆಲಸ ಆಗುತ್ತೆ ಅನ್ನೋದನ್ನ ನಾನು ಒಂದ್ ಸ್ವಲ್ಪ ಹೇಳಿ ಕೊಡ್ತೀನಿ. ನನ್ನ ಹತ್ರ ಆಲ್ರೆಡಿ ಹೇಳಿದಾಗೆ ಒರಿಜಿನಲ್ ಸರ್ವೆ ಅಂತ 1905 ಅಲ್ಲಿ ಆಯ್ತು, ಅವಾಗಿಂದನು ನನ್ನ ಪ್ರತಿ ಲ್ಯಾಂಡ್ ಇದು ನಕ್ಷೆ ಇದೆ. ಸೊ ಯಾರದೇ ಓನರ್ ಗಳು ಚೇಂಜ್ ಆಗ್ತಾ ಬಂದಿರ್ತಾರೆ, ಬಟ್ ನಕ್ಷೆಗಳು ಅದೇ ಇರುತ್ತೆ. ಸೊ ಮತ್ತೆ ಹಿಸ್ಸಾ ಸರ್ವೆಗಳಲ್ಲಿ ಒಂದಿಷ್ಟು ನಕ್ಷೆ ಚೇಂಜ್ ಆದಾಗೆ ಭಾಗ ಆದಾಗೆ ಅಪ್ಡೇಟ್ ಮಾಡ್ಕೊಂಡಿರ್ತೀನಿ ಆ ನಮ್ಮ ಮ್ಯಾಪ್ ಗಳಿರುತ್ತೆ. ಸೊ ಅದರ ಮೇಲೆ ಯಾರಿಗೆ ಯಾವ ಜಾಗದ್ದಾದ್ರೂ ಗಡಿ ಗುರುತಿಸಕ್ಕೆ ಅವರ ಬೌಂಡ್ರಿ ಬಗ್ಗೆ ಇದ್ರೆ ಅದನ್ನ ನನ್ನ ಮ್ಯಾಪಿನ ಆಧಾರ ಮೇಲೆ ಪುನಃ ಹೊಸದಾಗಿ ಫಿಕ್ಸ್ ಮಾಡಿಕೊಡ್ಬಹುದು ನಾನು.
ಸರ್ವೆ ಡಿಪಾರ್ಟ್ಮೆಂಟ್ ಇಂದ. ಸೊ ಆ ಕೆಲಸ ಮಾಡ್ತೀವಿ, ಅದು ಒಂದು ಮೇಜರ್ ಕೆಲಸ ನಾವು ಮಾಡುವಂತದ್ದು. ಇನ್ನೊಂದು, ಎಲ್ಲೆಲ್ಲಿ ಹಕ್ಕು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿರುತ್ತೆ ಭಾಗಶಃ. ಸೊ ಒಂದು 25 acres ಜಾಗ ಇರುತ್ತೆ, ಹಿಂದೆ 5 acres ತರ 5 ಭಾಗ ಆಗಿರುತ್ತೆ, RTC 5 acres ಬಂದಿರುತ್ತೆ. ನನ್ನ ಸರ್ವೆ ಆಫೀಸ್ ಅಲ್ಲಿ ಚೆಕ್ ಮಾಡಿದ್ರೆ ಇನ್ನೂ 25 acres ನಕ್ಷೆ ಏನಾದ್ರು ಇದ್ರೆ ಅವುಗಳನ್ನ ನಾನು 5 acres ಜಾಗ ಯಾವ ರೀತಿ ಭಾಗ ಮಾಡ್ಕೊಂಡಿದ್ದಾರೆ ಆ ಪ್ರಕಾರವಾಗಿ ನಾನು ನನ್ನ ನಕ್ಷೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ನಕ್ಷೆಯನ್ನ ಅಪ್ಡೇಟ್ ಮಾಡ್ಕೊಡ್ತೀವಿ. ಸೊ ಒಂದು ಗೌರ್ಮೆಂಟ್ ರೆಕಾರ್ಡ್ ಕ್ರಿಯೇಟ್ ಆದಾಗುತ್ತೆ, ಲೀಗಲ್ ಡಾಕ್ಯುಮೆಂಟ್. ಸೊ ಆ ಕೆಲಸನ ಮಾಡ್ತೀವಿ. ಇನ್ನೊಂದು, ಈಗ ಗೌರ್ಮೆಂಟ್ ಅಂತೂ ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ, ಯಾವುದೇ ಭಾಗಶಃ ಸೇಲ್ ಮಾಡ್ಬೇಕಾದ್ರೆ, ಯಾವುದೇ ಲ್ಯಾಂಡ್ ಅನ್ನು ಸೇಲ್ ಮಾಡ್ಬೇಕಾದ್ರೆ ಆ ಲ್ಯಾಂಡ್ ಗೆ ಒಂದು ನಕ್ಷೆ ಇರಬೇಕು, ಪ್ರಾಪರ್ಲಿ ಐಡೆಂಟಿಫೈ ಆಗ್ಬೇಕು. ಸೊ ದಟ್ ಯಾರು ಬೈಯರ್ ಮತ್ತೆ ಸೆಲ್ಲರ್ ಯಾರಿದ್ದಾರೆ ಅಲ್ಲಿ ಏನು ಕನ್ಫ್ಯೂಷನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಲ್ಯಾಂಡ್ ಅನ್ನ ಸೇಲ್ ಮಾಡ್ಬೇಕಾದ್ರೆ, ಸೊ 1 acre ಜಾಗ ಇದ್ದು 1/2 acre ಸೇಲ್ ಮಾಡ್ಬೇಕಾದ್ರೆ ಅದಕ್ಕೆ ಅಳತೆ ಮಾಡಿಕೊಂಡು ಯಾವ ಭಾಗ ಸೇಲ್ ಮಾಡ್ತಾರೆ ಅದಕ್ಕೊಂದು ಪ್ರಪೋಸಲ್ ನಕ್ಷೆ ರೆಡಿ ಮಾಡಿಸ್ಕೊಂಡೇನೆ ಆ ನಕ್ಷೆ ಆಧಾರದ ಮೇಲೆ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡ್ಬೇಕಂತ ಇರುವಂತದ್ದು. ಸೊ ಈ ರೀತಿಯ ಪ್ರಪೋಸಲ್ ನಕ್ಷೆ ಅಂತ ಹೇಳ್ತೀವಿ, ಆ ಪ್ರಪೋಸಲ್ ನಕ್ಷೆಯನ್ನ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ತಯಾರು ಮಾಡಿ ಕೊಡ್ತೇವೆ. ಸೊ ಅದನ್ನ ನಾವು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ, ಬಟ್ ಬೇಸಿಕಲಿ ನಾವು ಮಾಡೋದು ಇದೇ 3 ಕೆಲಸ. ಸೊ ಏನು ನಾನು ಈಗ 3 ರೀತಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದಕ್ಕೆ ನಮ್ಮಲ್ಲಿ ಅರ್ಜಿಗಳನ್ನ ಕೇವಲ ಆನ್ಲೈನ್ ಅಲ್ಲಿ ತಗೊಳ್ತೇವೆ, ಆನ್ಲೈನ್ ಅಲ್ಲಿ ತಗೊಂಡಿರೋ ಕೆಲಸಗಳನ್ನ ಮಾತ್ರ ಮಾಡ್ತೇವೆ. ಸೊ ಅಲ್ಲಿ ಒಬ್ರು ಯಾರೋ ಅರ್ಜೆಂಟ್ ಇದೆ ಅಂತ ಹೇಳಿ ಒಂದು ಅರ್ಜಿ ಕೊಟ್ರು, ಅವರದ್ದು ಅಳತೆ, ಆ ರೀತಿ ಸಿಸ್ಟಮ್ಗಳಿಲ್ಲ. ಈ ಸಾರ್ವಜನಿಕರದ್ದು ಏನು ಅಳತೆ ಕೆಲಸಗಳಿದಾವೆ ಅವುಗಳನ್ನೆಲ್ಲವೂ ಆನ್ಲೈನ್ ನಲ್ಲಿ ಅರ್ಜಿ ತಗೊಳ್ಳುವಂತ ಒಂದು ಪಾರದರ್ಶಕ ವ್ಯವಸ್ಥೆ ಸರ್ವೆ ಡಿಪಾರ್ಟ್ಮೆಂಟ್ ಆಗಿದೆ ಈಗ. ಸೊ ಅವುಗಳನ್ನ ನಾವು ಮೋಜಿನಿ ತಂತ್ರಾಂಶ ಅಂತ ಹೇಳ್ತೀವಿ, ಮೋಜಿನಿ ವೆಬ್ಸೈಟ್ ಇದೆ ನಮ್ಮಲ್ಲಿ, ಅವುಗಳ ಅದರಲ್ಲೇನೆ ನಿರ್ವಹಿಸ್ತೀವಿ. ಅದಕ್ಕೆ ಅರ್ಜಿಗಳನ್ನ ನಾಡ್ ಕಚೇರಿಯಲ್ಲಿ ಪಬ್ಲಿಕ್ ಕೊಡ್ಬೋದು. ಮತ್ತೆ ಇನ್ನೊಂದು, ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಸ್ವಾವಲಂಬಿ ಪೋರ್ಟಲ್ ಅಂತ, ಹಾಗೆ ನಮ್ಮ ಆರ್ಡಿ ಸರ್ವಿಸಸ್ ಅಲ್ಲಿ ಅವೈಲೇಬಲ್ ಇದೆ. ಯಾರಾದ್ರೂ ಅವರ ಜಾಗತಿಕ ಅರ್ಜಿಯನ್ನ ಅವರೇ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು, ಅವರೇ ಇವನ್ನ ಅಳತೆ ಮಾಡೋ ಸಿಸ್ಟಮ್ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಒಂದು ಸ್ವಲ್ಪ ಬ್ರೀಫ್ ಮಾಡ್ತೇನೆ ನಾನು. ಸೊ ನಾನು ಈ 3 ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ, ಅದರಲ್ಲಿ 1 ಕೆಲಸ ಗಡಿ ಗುರುತಿಸುವಿಕೆ, ಮೊದಲೇ ಹೇಳಿದ ಹಾಗೆ. ಸೊ ಇದನ್ನ ನಾವು ಹದ್ದುಬಸ್ತು ಅಂತ ಹೇಳ್ತೇವೆ. ಇದರಲ್ಲಿ ಯಾರಾದ್ರೂ ಹಕ್ಕುದಾರರು ಅವರ RTC, ನಾವು ಪ್ರೆಸೆಂಟ್ಲಿ ಇಲ್ಲಿ ಈ ಭಾಗದಲ್ಲಿ ಅಟೆಂಡ್ ಮಾಡುವಂತದ್ದು ಈ ರೆವಿನ್ಯೂ ಲ್ಯಾಂಡ್ ಗಳನ್ನು ಮಾತ್ರ, ಕನ್ವರ್ಟೆಡ್ ಲ್ಯಾಂಡ್ ಹೇಗೆ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ಮತ್ತೆ ನಾನು ಸಪರೇಟ್ ಆಗಿ ಬ್ರೀಫ್ ಮಾಡ್ತೇನೆ. ಗಡಿ ಗುರುತಿಸುವಿಕೆ ಅದನ್ನ ನಾವು ಹದ್ದುಬಸ್ತು ಅಂತ ಹೇಳ್ತೇವೆ. ಸೊ ಯಾರದೇ ಒಬ್ಬ ಓನರು ಅವರ RTC ಅಲ್ಲಿ 1 acre ಜಾಗ ಇದ್ರೆ, ಆ ಜಾಗದ ಸಂಬಂಧಪಟ್ಟಂಗೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ 1 acre ನಕ್ಷೆ ಇದ್ರೆ, ಆಗ ನಾನು ಹದ್ಬಸ್ತ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹದ್ಬಸ್ತ್ ಅಲ್ಲಿ ಏನು ಕೆಲಸ ಅಂತ ಹೇಳಿದ್ರೆ, ಅವರ 1 acre ಜಾಗದಲ್ಲಿ ಯಾವ್ದಾದ್ರು ಭಾಗ ಪಕ್ಕದವರು ಯಾರಾದ್ರೂ ಒತ್ತುವರಿ ಮಾಡಿದ್ದಾರೆ ಅಥವಾ ಗಡಿಕಲ್ಲು ಕಾಣಿಸ್ತಿಲ್ಲ, ಸೊ ನಮ್ಗೆ ಆ ಭಾಗದ ಗಡಿ ಬಗ್ಗೆ ಏನೋ ಡೌಟ್ ಇದೆ ಅಂತ ಆದ್ರೆ, ಅದಕ್ಕೆ ನಮ್ಮಲ್ಲಿ ಹದ್ಬಸ್ತುಗೆ ಅರ್ಜಿ ಸಲ್ಲಿಸಿ ಪರಿಹಾರ ಕಂಡುಕೊಡ್ಬೋದು. ಹದ್ದುಬಸ್ತನ್ನ ಅಗೇನ್ ನಾಡ ಕಚೇರಿಯಲ್ಲೇನೆ ಆನ್ಲೈನ್ ಅಲ್ಲಿ ಕಟ್ಬೋದು, ಹಾಗೆ ಅದನ್ನ ಸ್ವಾವಲಂಬಿ ಕಟ್ಟಲಿಕ್ಕೆ ಪ್ರೆಸೆಂಟ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ನಾಡ ಕಚೇರಿಯಲ್ಲಿ ಹೋಗಿ ಅರ್ಜಿ ಕಟ್ಟಿದ್ರೆ ಹದ್ಬಸ್ತು ಅಂತ ಹಾಕುವಾಗ ಅವರ ಯಾರು ಕಟ್ಬಹುದು ಅಂತ ಹೇಳಿದ್ರೆ ಒಂದರ ಮಾತ್ರ ಅರ್ಜಿ ಕಟ್ಬಹುದು. ಸೊ ಬೇರೆಯವ್ರ ಜಾಗಕ್ಕೆ ಇನ್ಯಾರು ಹೋಗಿ ಅಳ್ದೆಗಂತ ಅರ್ಜಿ ಕಟ್ಟುವ ಅವಕಾಶ ಇಲ್ಲ. ಅರ್ಜಿಯನ್ನ ಏನು ಆನ್ಲೈನ್ ಅಲ್ಲಿ ಪೇ ಕಟ್ತಾರೆ, ಕಟ್ಟುವಾಗ ಅವರದ್ದು RTC ಮತ್ತೆ ನಾವು ಅವರ ಯಾರು ಓನರ್ ಇದ್ದಾರೆ ಲ್ಯಾಂಡ್ ಓನರ್ ಅವರದ್ದು ID card ಅನ್ನೊಂದು ವ್ಯಾಲಿಡೇಷನ್ ಅಂತ ತಗೊಳ್ತೇವೆ. ಸೊ ದಟ್ ಓನರ್ ಮಾತ್ರ ಅರ್ಜಿನ ಹಾಕ್ಬಹುದು. ಸೊ ಹೀಗೆ ಅರ್ಜಿ ಹಾಕಿದಾಗ ಹಾಕೋ ಸಮಯದಲ್ಲಿ ಪ್ರೊಬ್ಯಾಬ್ಲಿ ಯಾರ್ಯಾರಿಗೆ ತಿಳಿಸ್ಬಿಟ್ಟು ಯಾರು ಒತ್ತುವರಿ ಮಾಡಿರ್ಬೋದು ಅಂತ ಹೇಳಿ ಜಾಗದ ಓನರ್ಗೆ ಡೌಟ್ ಇರುತ್ತೆ, ಅವರ ಹೆಸರು ಮತ್ತೆ ವಿಳಾಸ ಕೊಟ್ಟು ಅವರಿಗೆ ನೋಟಿಸ್ ಮಾಡಿ ಅಂತ ಹೇಳಿದ್ರೆ ಏನು ದಾಖಲು ಮಾಡ್ತಾರೆ, ಅವ್ರಿಗೆ ಮಾತ್ರ ನಾವು ನೋಟಿಸ್ ಮಾಡಿ ಅವರ ಸಮಕ್ಷ ಮನೆ ಅಳತೆ ಮಾಡಿ ನಮ್ಮ ಸರ್ವೆಯರು ಬೌಂಡರಿನ ನಿಗದಿ ಮಾಡ್ತಾರೆ. ಸೊ ಈ ಏನು ಬೌಂಡರಿ ನಿಗದಿ ಮಾಡ್ತಾರೆ, ಇದ್ರ ಬಗ್ಗೆ ಯಾರಿಗಾದ್ರೂ ಆಕ್ಷೇಪಣೆ ಇದ್ರೆ ಅಪೀಲ್ ಪ್ರೊವಿಷನ್ಸ್ ಗಳಿದಾವೆ, ಅದರಲ್ಲಿ ತಾಲೂಕಲ್ಲಿ ADLR ಅಂತ ನಮ್ಮಲ್ಲಿ ಆಫೀಸರ್ ಇರ್ತಾರೆ, ಬೂದಕಲ ಸಹಾಯಕ ನಿರ್ದೇಶಕರು, ಅಲ್ಲಿ ಫಸ್ಟ್ ಅಪೀಲ್ ಮಾಡ್ಬೋದು. ಅವರು ಆ ಬೌಂಡರಿಗಳನ್ನ ರಿಫಿಕ್ಸ್ ಮಾಡಿ ಕೊಡ್ತಾರೆ, ಸರ್ವೆ ಫಿಕ್ಸ್ ಮಾಡಿರೋ ಬೌಂಡರಿ ಬಗ್ಗೆ ಯಾವ್ದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ. ಮತ್ತೆ ADLR ಫಿಕ್ಸ್ ಮಾಡಿರೋದ್ರ ಬಗ್ಗೆ ಪುನಃ ಯಾವ್ದಾದ್ರು ಆಕ್ಷೇಪಣೆಗಳಿದ್ದಲ್ಲಿ DLR ಗೆ ಸೆಕೆಂಡ್ ಅಪೀಲ್ ಅವಕಾಶ ಇದೆ. ಸೊ DLR ಹೋಗಿ ಆ ಬೌಂಡರಿನ ರಿಫಿಕ್ಸ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಇದು ಒಂದು ವರ್ಕ್. ಸೊ ಅದನ್ನ ನಾವು ಹದ್ದುಬಸ್ತು ಅಂತ ಹೇಳ್ತೇವೆ. ಇನ್ನೊಂದು, ನಾನು ಹೇಳಿದ ಹಾಗೆ 1 acre RTC ಇದೆ, ಬಟ್ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ನಕ್ಷೆ ಇಲ್ಲ, 1 acre ಯಾವ್ದು ನಕ್ಷೆ ಇಲ್ಲ, ನಾವು ಇನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಬಾಕಿ ಇದೆ. ಅಂದ್ರೆ ಹಿಂದೆ
ಒಂದು 25 ವರ್ಷ ಹಿಂದಗಡೆ 50 ವರ್ಷ ಹಿಂದಗಡೆನೆ 5 ಎಕರೆ ಜಾಗದಲ್ಲಿ 5 ಜನ ಮಕ್ಕಳು ಅಥವಾ ಪಾಲು ಅಥವಾ ಇನ್ನೊಂದು ರೀತಿಯಲ್ಲಿ ಹಕ್ಕು ಬದಲಾವಣೆ ಆಗಿರುತ್ತೆ. ಅದೇ ಪ್ರಕಾರ ಆರ್ ಟಿ ಸಿ ಅಲ್ಲೂ 5 ಎಕರೆಯಲ್ಲಿ 1 ಎಕರೆ ಅಂತ ಬೇರೆ ಬೇರೆಯವ್ರಿಗೆ ಬಂದಿರುತ್ತೆ. ಬಟ್ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ 5 ಎಕರೆದು ನಕ್ಷೆ ಮಾತ್ರ ಇದೆ, ಈ 1 ಎಕರೆ ನಕ್ಷೆ ಇಲ್ಲ ಅಂತಾದ್ರೆ. ಸೊ ನನಗೆ ಯಾವ ಕಾರಣಕ್ಕೂ ಈ 1 ಎಕರೆ ಎಲ್ಲಿ ಅಂತ ಹೇಳಿ ಹದ್ದುಬಸ್ತು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ನನ್ನ ಹತ್ರನೇ ಮ್ಯಾಪ್ ಇಲ್ಲ, ಲೀಗಲ್ ಮ್ಯಾಪ್ ಇಲ್ಲ. ಸೊ ಇಂಥ ಕೇಸ್ಗಳಲ್ಲಿ ನಾವು ಪಬ್ಲಿಕ್ಗೆ ಇವತ್ತು ಗಡಿಯ ಅವಶ್ಯಕತೆ ಇರ್ಬೋದು ಇಲ್ದೇನೆ ಇರ್ಬೋದು, ಆದ್ರೂ ಸಹ 1 ಎಕರೆ ಏನು ಅವರಿಗೆ ಹಕ್ಕಿದೆ ಆ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಮ್ಯಾಪ್ ನನ್ನ ಮ್ಯಾಪ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ಸೊ ಈ ವರ್ಕ್ ಅನ್ನೇ ನಾನು ಪೋಡಿ ವರ್ಕ್ ಅಂತ ಹೇಳ್ತೇವೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಪೋಡಿ ಅಂತ ವರ್ಡ್ ಯೂಸ್ ಮಾಡ್ತಾರೆ, ಇದು ಮರಾಠಿ ವರ್ಡ್ ಬಟ್ ನಾವು ಅದನ್ನ ಪ್ರೆಡಾಮಿನೆಂಟ್ಲಿ ಯೂಸ್ ಮಾಡ್ತಿದೀವಿ. ಸೊ ಯಾರ್ದಾದ್ರೂ ಆರ್ ಟಿ ಸಿ ಅಲ್ಲಿ ಅವರ ಹೆಸರು ಜೊತೆಗೆ ಅವರ ವಿಸ್ತೀರ್ಣ ಜೊತೆಗೆ ಬೇರೆಯವರ ಹೆಸರು ಮತ್ತೆ ವಿಸ್ತೀರ್ಣ ಇದ್ರೆ ಅದು ಪೋಡಿ ಆಗ್ಲಿಲ್ಲ ಅಂತ ಅರ್ಥ. ಸರ್ವೆ ಇಲಾಖೆಯಲ್ಲಿ ಅವರ ವಿಸ್ತೀರ್ಣಕ್ಕೆ ಒಂದು ಸರಿಯಾದ ನಕ್ಷೆ ಫೈನಲ್ ಆಗಿರೋ ನಕ್ಷೆ ಇಲ್ಲ ಅಂತ. ಸೊ ಯಾರ್ಯಾರ ಹೆಸರು ಜೊತೆಗೆ ಬರ್ತಾ ಇರತ್ತೆ ಅವ್ರಿಗೆಲ್ಲರಿಗೂ ಸೇರಿಸಿ ಒಂದೇ ನಕ್ಷೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಇಂಥ ಕೇಸ್ ಅಲ್ಲಿ ಯಾರಾದ್ರೂ ಸೇಲ್ ಮಾಡ್ಲಿಕ್ಕೆ ಅಥವಾ ವಿಭಾಗ ಮಾಡ್ಲಿಕ್ಕೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಫಸ್ಟ್ ಸರ್ಕಾರದ ಕಾನೂನು ಪ್ರಕಾರ ಅವರ ಏನು ಹಕ್ಕು ಇರುತ್ತೆ ಆ ಹಕ್ಕಿಗೆ ಒಂದು ಈಕ್ವಲೆಂಟ್ ಮ್ಯಾಪ್ ಇರಬೇಕು, ಅಂದ್ರೆ ಇಂಡಿವಿಜುವಲ್ ಮ್ಯಾಪ್ ಇದ್ರೆ ಮಾತ್ರ ಅದನ್ನ ಸೇಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ಕಾರಣಕ್ಕಾಗಿ ನಮ್ಗೆ ಪ್ರತಿ ಸಲನು ಯಾವುದೇ ಸೇಲ್ ಮಾಡ್ಬೇಕಾದ್ರೂ ಓನರ್ಗೆ ಆ ಜಾಗನ ಓನರ್ಗೆ ಆ ಜಾಗದ ಬಗ್ಗೆ ಸ್ಪೆಸಿಫಿಕ್ಲಿ ಐಡಿಯಾ ಇರಬೇಕಾಗತ್ತೆ. ತಗೊಳ್ಳೋರ್ಗು ಯಾವ ಜಾಗ ತಗೊಳ್ತೇವೆ ಅನ್ನೋದನ್ನ ಲೀಗಲಿ ಪ್ರೂವ್ ಆಗುವಂತ ಡಾಕ್ಯುಮೆಂಟ್ ಇರಬೇಕಾಗತ್ತೆ. ಅದೇ ನಮ್ಮ ಸರ್ವೆ ನಕ್ಷೆ, ಅದನ್ನ ಎಲ್ಲಿ ಇರೋದಿಲ್ಲ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಇದು, ಸೊ ನಾವೀಗ ಇವಾಗ್ಲೇ ಹೇಳಿದ್ರು ತರ ಇದು ಪೋಡಿ ಅನ್ನೋ ವರ್ಕ್. ಸೊ ಪೋಡಿ ಅಂತ ಏನ್ ಯೂಸ್ ಮಾಡ್ತೀವಿ, ಅದನ್ನ ದರ್ಖಾಸ್ತು ಪೋಡಿ ಅಂತ ಯೂಸ್ ಮಾಡ್ತೀವಿ. ಎಲ್ಲಿ ಸರ್ಕಾರಿ ಜಾಗ ಮಂಜೂರಾಗಿರುತ್ತೆ ಆರ್ ಟಿ ಸಿ ಅಲ್ಲಿ ಸರ್ಕಾರ ಹೆಸರು ಮತ್ತೆ ಮಂಜೂರಾಗಿದ್ದಾರೆ ಎಲ್ಲರ ಹೆಸರನ್ನು ಆರ್ ಟಿ ಸಿ ಅಲ್ಲಿ ದಾಖಲಾಗಿರುತ್ತೆ. ಇಂಥ ಪ್ರಕರಣಗಳಲ್ಲಿ ದರ್ಖಾಸ್ತು ಪೋಡಿ ಅಂತ ಹೇಳ್ತೀವಿ. ಸರ್ಕಾರಿ ಜಾಗದಲ್ಲಿ ಏನ್ ಮಂಜೂರಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಇಲಾಖೆಯಲ್ಲಿ ಒಂದು ನಕ್ಷೆಯನ್ನ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳೋದು ಪ್ರೊಸೀಜರ್ ದರ್ಖಾಸ್ತು ಪೋಡಿ ಅಂತ ಹೇಳ್ತೇವೆ. ಅದೇ ರೀತಿ ಹಿಂದೆ ವಿಭಾಗ ಅಥವಾ ಸೇಲು ಯಾವುದೇ ರೀತಿಯಲ್ಲಿ ಒಟ್ಟು ವಿಸ್ತೀರ್ಣದಲ್ಲಿ ಭಾಗಶಃ ವಿಸ್ತೀರ್ಣ ಬೇರೆ ಬೇರೆಯವರಿಗೆ ಹಕ್ಕು ಬಂದಿರುತ್ತೆ, ಆ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಮ್ಯೂಟೇಷನ್ ಗಳು ನಡೆದಿರುತ್ತೆ, ಆ ಮ್ಯೂಟೇಷನ್ ಆಳುಗಳ ಆಧಾರದ ಮೇಲೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿರುವ ನಕ್ಷೆಯನ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ಲಾಗ್ ಮ್ಯೂಟೇಷನ್ ಕೂಡಿ ಅಂತ ಹೇಳ್ತೀವಿ. ಮತ್ತೆ ಸರ್ಕಾರ ಬೇರೆ ಬೇರೆ ಸ್ಕೀಮ್ ಗಳಲ್ಲಿ ಈ ರೀತಿ ಯಾವುದು ನಕ್ಷೆಗಳಿಲ್ಲ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಲ್ಯಾಂಡ್ನ ಹಕ್ಕುದಾರರು ಅರ್ಜಿ ಕೊಡೋದು ಅಲ್ಲದೇನೆ ಸರ್ಕಾರನೇ ಒಂದು ಪ್ರೋಗ್ರಾಮ್ ತಗೊಂಡಿತ್ತು, ಅದನ್ನ ಬ್ಯಾಕ್ಲಾಗ್ ಮ್ಯೂಟೇಷನ್ ಕೂಡಿ ಅಂತ ಹೇಳ್ತಿದ್ವಿ. ಮತ್ತೆ ರೀಸೆಂಟ್ ಆಗಿ ಪೋಡಿ ಮುಕ್ತ ಅಭಿಯಾನ್ ಅಂತಾನು ಒಂದು ಹೆಸರಲ್ಲಿ ಕರಿತಿದ್ವಿ. ಸೊ ಈ ಪೋಡಿ ಮುಕ್ತ ಅಭಿಯಾನಗಳಲ್ಲಿ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಗ್ರಾಮದಲ್ಲಿ ಯಾರ್ಯಾರ ಯಾವ್ಯಾವ ಸರ್ವೆ ನಂಬರ್ ಗಳಲ್ಲಿ ಮಲ್ಟಿ ಓನರ್ ಅಂತ ಹೇಗೆ ಹೇಳ್ತೀವಿ ಅಂದ್ರೆ ಒಂದು ಆರ್ ಟಿ ಸಿ ಅಲ್ಲಿ ಬೇರೆ ಬೇರೆ ಓನರ್ ಗಳಿದ್ದಾರೆ, ಆ ಓನರ್ ಗಳಿಗೆ ಇಂಡಿಪೆಂಡೆಂಟ್ ನಕ್ಷೆಗಳಿಲ್ಲ ಅಂತ ಹೇಳಿದ್ರೆ ಅವುಗಳೆಲ್ಲರಿಗೂ ನೋಟಿಸ್ ಮಾಡಿ ಅವರ ಲ್ಯಾಂಡ್ ಅನ್ನ ವೆರಿಫೈ ಮಾಡಿ ಸರ್ವೆ ಮಾಡಿ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಮ್ಯಾಪ್ ಅನ್ನ ತಯಾರು ಮಾಡಿ ಹೊಸತೊಂದು ಆರ್ ಟಿ ಸಿ ಅಲ್ಲಿ ಹಿಸಾ ನಂಬರ್ ಕೊಟ್ಟು ಅದನ್ನ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಹಕ್ಕು ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಇರುವ ನಕ್ಷೆ ಲೀಗಲ್ ನಕ್ಷೆಗಳು ಒಂದೇ ರೀತಿಯಲ್ಲಿ ಅಪ್ಡೇಟ್ ಆಗೋ ತರ ಸಿಸ್ಟಮ್ ಮಾಡ್ಕೊಳ್ಳೋದನ್ನೇ ಪೋಡಿ ಅಂತ ಹೇಳುವಂತದ್ದು. ಸರ್ಕಾರಿ ನಂಬರ್ ಅಲ್ಲಿ ಆದ್ರೆ ದರ್ಖಾಸ್ತು ಪೋಡಿ ಅಂತ ಹೇಳಿ ಸರ್ಕಾರಿ ಗ್ರಾಂಟ್ ಅಲ್ಲಿ ಗ್ರಾಂಟ್ ಆಗಿ ಏನು ಫರ್ದರ್ ನಕ್ಷೆ ಮಾಡ್ಕೊಳ್ತೀವಿ ಭಾಗಶಃ ನಕ್ಷೆ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ದರ್ಖಾಸ್ತು ಪೋಡಿ ಅಂತ ಹೇಳ್ತೀವಿ. ಮತ್ತೆ ಉಳಿದಕ್ಕೆಲ್ಲ ಬ್ಯಾಕ್ಲಾಗ್ ಮ್ಯೂಟೇಷನ್ ಪೋಡಿ ಅಂತ ಹೇಳ್ಬೋದು ಅಥವಾ ಪೋಡಿ ಮುಕ್ತ ಅಭಿಯಾನದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ. ಮತ್ತೆ ಯಾರಾದ್ರೂ ಅವರ ಲ್ಯಾಂಡ್ ಅನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಥವಾ ನಮ್ಮ ಲ್ಯಾಂಡ್ ಅದು ಇಂಡಿಪೆಂಡೆಂಟ್ ನಕ್ಷೆ ಇಲ್ಲ ಅಂತ ಹೇಳಿ ಇವಾಗ ಅಪ್ಡೇಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆನ್ಲೈನ್ ನಲ್ಲಿ ಮೋಜಿನಲ್ಲಿ ತತ್ಕಾಲ್ ಪೋಡಿ ಅನ್ನೋ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅರ್ಜಿ ಕೊಟ್ರೆ ಅಗೇನ್ ಸೇಮ್ ಪ್ರೊಸೀಜರ್ ಅಲ್ಲೇ ಯಾರು ಹಕ್ಕುದಾರ ಇದ್ದಾರೆ ಅವರಿಗೆಲ್ಲ ತಿಳಿಸಿ ಅವರ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡಿ ಜಾಗ ಅಳತೆ ಮಾಡಿ ಅವರ ಇನ್ ಈಚ್ ಹಕ್ಕು ಏನಿರುತ್ತೆ ಅದಕ್ಕೆ ನಕ್ಷೆ ಮಾಡಿ ನಮ್ಮ ಸರ್ವೆ ರೆಕಾರ್ಡ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ತೀವಿ ಅದನ್ನ ತತ್ಕಾಲ್ ಕೊಡಿ ಅಂತ ನಾವು ಹೇಳ್ತೇವೆ. ಇನ್ನೊಂದು ನಾನು ಇವಾಗ್ಲೇ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ನಾವು 3 ಟೈಪ್ ವರ್ಕ್ ಮಾಡುವಂತದ್ದು, ಒಂದು ಗಡಿ ಗುರುತಿಸುವಿಕೆ, ಇನ್ನೊಂದು ಕೋಡಿ, ಇನ್ನೊಂದು ಪ್ರಪೋಸಲ್ ನಕ್ಷೆ. ಸೊ ಪ್ರಪೋಸಲ್ ನಕ್ಷೆನ ನಾವು 11A ಅಂತ ಹೇಳ್ತೀವಿ. ಯಾವುದೇ ರೀತಿಯ
ಲೆವಿನಿ ಇಸ್ ಅ ಕಾಮನ್ ನಂಬರ್ ಅಷ್ಟೇನೆ ಅದರಲ್ಲಿ, ನಾವು ಅದನ್ನ ನಾರ್ಮಲಿ ಲೆವಿನಿ ಅಂತ ಕರಿತೀವಿ. ಪ್ರಸ್ತಾವ ನಕ್ಷೆ ತಯಾರು ಮಾಡುವಂತದ್ದು. ಸೊ ಸಾಕಷ್ಟು ಟ್ರಾನ್ಸಾಕ್ಷನ್ ಗಳು ಯಾವ್ದು ಭೂ ಖರೀದಿಗಳಲ್ಲಿ ಪೇಪರ್ ಮೇಲೇನೆ ಖರೀದಿ ಮಾಡೋದ್ರಿಂದ ನಾಡಿದ್ದಿನ ಲೀಗಲ್ ಇಶ್ಯೂಸ್ ಗಳು ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಸಾಕಷ್ಟು ಸಿವಿಲ್ ಕೋರ್ಟ್ ಗಳಲ್ಲಿ ಇದೇ ಸಮಸ್ಯೆ. ಯಾವ್ದೋ ಜಾಗ ಅಂತ ಹೇಳಿ ಇನ್ಯಾವುದೋ ಜಾಗದ್ದು ರೆಕಾರ್ಡ್ ಇಟ್ಟು ಸೇಲ್ ಮಾಡಿರ್ತಾರೆ ಹಿಂದೆ ಎಲ್ಲ. ಈಗ ಪರ್ಟಿಕ್ಯುಲರ್ ಜಾಗದ ಬಗ್ಗೆ ಸಿವಿಲ್ ಕೋರ್ಟ್ ಗಳಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಿರುತ್ತೆ. ಈ ಕಾರಣಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕಂಪಲ್ಸರಿಲಿ ಯಾವ ಲ್ಯಾಂಡ್ ಅನ್ನ ಸೇಲ್ ಮಾಡ್ತಿದ್ದಾರೆ ಅದು ಸೆಲ್ಲರು ಮತ್ತೆ ಬಯರ್ ಇಬ್ರಿಗೂನು ಸ್ಪೆಸಿಫಿಕ್ಲಿ ಗೊತ್ತಿರಬೇಕು. ಯಾರು ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಆ ಜಾಗದ ಸರ್ವೇರಿಂದ ಅಳತೆ ಮಾಡಿಸ್ಕೊಂಡು ಆ ಜಾಗದೊಂದು ಪ್ರಪೋಸಲ್ ನಕ್ಷೆ ರೆಡಿ ಮಾಡಿಕೊಂಡು ಆ ಜಾಗ ಸ್ಥಳದಲ್ಲೇ ಸರ್ವೆ ನಕ್ಷೆಯನ್ನು ರೆಡಿ ಮಾಡ್ತಾರೆ. ಆ ನಕ್ಷೆಗೆ ಅವನು ಸ್ಥಳದಲ್ಲೇ ಸಿಗ್ನೇಚರ್ ತಗೊಂಡು, ಸೊ ದಟ್ ಯಾರು ಬಯರ್ ಇದ್ದಾರೆ ಅವರಿಗೆ ಯಾವ ಜಾಗ ಪರ್ಚೇಸ್ ಮಾಡ್ತೀರೋ ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಕಂಪಲ್ಸರಿ ಲೆವಿನಿ ಸ್ಕೆಚ್ ಅನ್ನ ರಿಜಿಸ್ಟ್ರೇಷನ್ಗೆ ಮ್ಯಾಂಡೇಟರಿ ಮಾಡಿದ್ದಾರೆ. ಈ ಕಾರಣಕ್ಕೆ ಎಲ್ಲಿ ಒಂದೆಕರೆ ಜಾಗದಲ್ಲಿ ಅರ್ಧ ಎಕರೆ ಸೇಲ್ ಮಾಡ್ಲಿಕ್ಕೆ ಹೊರಡ್ತಾರೆ ಅಥವಾ ವಿಭಜನೆ ಮಾಡ್ಲಿಕ್ಕೆ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕ್ರಯ ಇರ್ಬೋದು, ದಾನ, ವಿಭಾಗ, ಈ ರೀತಿ ಯಾವುದಕ್ಕಂದ್ರೂ ಪಾರ್ಷಿಯಲ್ ಲ್ಯಾಂಡ್ ಒಂದೆಕರೆ ಜಾಗದಲ್ಲಿ ಅರ್ಧ ಎಕರೆ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ನಕ್ಷೆ ಮಾಡಿ ಆ ನಕ್ಷೆಯನ್ನ ಜೊತೆಗಿಟ್ಟು ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಮಾಡಿದ್ದಾರೆ. ಸೊ ಇದನ್ನ ನಾವು ಪ್ರಸ್ತಾವನೆ ನಕ್ಷೆ ಅಂತ ಏನ್ ಹೇಳ್ತೀವಿ, ಅದನ್ನ ಲೆವಿನಿ ನಕ್ಷೆ ಅಂತಾನೆ ಹೇಳುವಂತದ್ದು. ಸೊ ಇದು ಪ್ರಸ್ತಾವ ನಕ್ಷೆ ಮಾಡುವಂತದ್ದು. ಸೊ ಈ ಮೂರು ವರ್ಕ್ ಗಳನ್ನು ಮಾತ್ರ ನಾವು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಸಿಕಲಿ ಮಾಡುವಂತದ್ದು. ಸೊ ಈ ಪ್ರಸ್ತಾವ ನಕ್ಷೆ ಅನ್ನೋದು ನಾವು ಕ್ರಯ ಪಾರ್ಷಿಯಲ್ ಕ್ರಯ ಮಾಡೋದಿದ್ರು ಮಾಡಿಕೊಡ್ತೀವಿ, ಯಾರೊಬ್ರು ಅವರ ಜಾಗದಲ್ಲಿ ವಿಭಾಗ ಮಾಡಿ ಮಕ್ಕಳಿಗೆ ಕೊಡ್ಬೇಕಿದ್ರು ಅದ್ರ ಸಹ ನಕ್ಷೆ ಮಾಡಿ ಯಾವ ಭಾಗ ಯಾರಿಗೆ ಅನ್ನೋದ್ರ ಬಗ್ಗೆ ನಕ್ಷೆ ರೆಡಿ ಮಾಡಿನೆ ರಿಜಿಸ್ಟ್ರೇಷನ್ಗೆ ಕೊಡ್ತೇವೆ. ಅದೇ ರೀತಿ ಈ ಭಾಗಶಃ ಲ್ಯಾಂಡ್ ಅನ್ನ ಭೂ ಪರಿವರ್ತನೆ ಮಾಡ್ಲಿಕ್ಕೆ ಒಂದೆಕರೆ ಇರುತ್ತೆ ಅರ್ಧ ಎಕರೆ ಭೂ ಪರಿವರ್ತನೆ ಮಾಡ್ಬೇಕಂತ ಹೇಳಿದ್ರೆ ಯಾವ ಭಾಗದ ಯಾವ ಸೈಡ್ದು ಅದರ ಉದ್ದ ಎಷ್ಟು ಅಗಲ ಎಷ್ಟು ಆ ಪ್ರಕಾರ ಅನ್ನೋ ನಕ್ಷೆ ರೆಡಿ ಮಾಡಿಸಿ ಪ್ರಪೋಸಲ್ ನಕ್ಷೆ ಕೊಡ್ತೇವೆ. ಸೊ ಈ ಪ್ರಪೋಸಲ್ ನಕ್ಷೆ ಕೊಡುವಂತದ್ದು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಫೈನಲ್ ಮಾಡ್ಕೊಂಡಿರೋದಿಲ್ಲ, ಇಸ್ ಅ ಪ್ರಪೋಸಲ್ ನಕ್ಷೆ. ಎಲ್ಲಿ ಆ ನಕ್ಷೆ ತಗೊಂಡು ಪಬ್ಲಿಕ್ ಯಾರಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಆ ನಕ್ಷೆ ನಮ್ಮಲ್ಲಿ ಫೈನಲ್ ಮಾಡ್ಕೊಡ್ತೇವೆ. ಒಂದು ಇನ್ನೊಂದು ಯಾವ ಪ್ರಪೋಸಲ್ ನಕ್ಷೆ ಪ್ರಕಾರ ಕನ್ವರ್ಷನ್ ಆರ್ಡರ್ ಅನ್ನ ಕಾಂಪಿಟೆಂಟ್ ಅಥಾರಿಟಿ ಡಿಸಿ ಏನಿದ್ದಾರೆ ಅಥವಾ ತಹಶೀಲ್ದಾರ್ಗಳೇನಿದ್ದಾರೆ ಈ ಭಾಗದಲ್ಲಿ ಅವರಿಂದ ಕಾಂಪಿಟೆಂಟ್ ಅಥಾರಿಟಿಯಿಂದ ಆರ್ಡರ್ ಪಾಸ್ ಮಾಡಿದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಾವು ಕೊಟ್ಟಿರೋ ಪ್ರಪೋಸಲ್ ನಕ್ಷೆ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಅಪ್ಡೇಟ್ ಮಾಡ್ಕೊಳ್ತೇವೆ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಗಳಲ್ಲಿ ಏನು ನಾವು ನಕ್ಷೆ ಕೊಡ್ತೀವಿ ಪ್ರಪೋಸಲ್ ನಕ್ಷೆ ಲೆವಿನ್ ನಕ್ಷೆ ಅಂತ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ಅಲ್ಲಿಂದ ತಹಶೀಲ್ದಾರ್ ಆಫೀಸಿಗೆ ಜೆಸ್ಲಿಪ್ ಅಂತ ಜನರೇಟ್ ಆಗಿ ಬರುತ್ತೆ. ಆ ಜೆಸ್ಲಿಪ್ ಆಧಾರದ ಮೇಲೆ ಅವರು ಮ್ಯೂಟೇಷನ್ ಮಾಡ್ತಾರೆ. ಮ್ಯೂಟೇಷನ್ ಮಾಡುವಾಗ ಈಗಾಗಲೇ ನಾವು ಪ್ರಪೋಸಲ್ ನಕ್ಷೆ ರೆಡಿ ಮಾಡ್ಕೊಂಡಿರೋದ್ರಿಂದ ಪಬ್ಲಿಕ್ ಯಾವ್ದು ಇಂಟರ್ವೆನ್ಷನ್ ಇಲ್ಲದೆ ಅವರು ನಕ್ಷೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ಸೀದಾ ಮನೆಗೆ ಹೋದ್ರು ಪ್ರೆಸೆಂಟ್ಲಿ ಯಾವ್ದು ಡಿಸ್ಪ್ಯೂಟ್ ಇಲ್ಲ ಅಂತ ಹೇಳಿದ್ರೆ 31-35 ಡೇ ಒಳಗಡೆ ಅವರದು ನಕ್ಷೆ ಸಹ ನಮ್ಮಲ್ಲಿ ಅಪ್ಡೇಟ್ ಮಾಡ್ಕೊಳ್ತೇವೆ. ಅದನ್ನ ಇಂಟಿಗ್ರೇಟೆಡ್ ಮ್ಯೂಟೇಷನ್ ಕೋಡಿ ಅನ್ನೋ ಹೆಸರಲ್ಲಿ ಕರಿತೇವೆ. ಸೊ ಅದಕ್ಕೆ ಈ ಲೆವಿನಿ ನಕ್ಷೆ ಏನ್ ತಗೊಂಡಿರ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆಗೆ ಹೋದ್ರೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಪ್ರಿಲಿಮಿನರಿ ನೋಟಿಸ್ ಫಾರ್ಮ್ 10 ಜನರೇಟ್ ಮಾಡ್ತಾರೆ, ಪ್ರೆಷರ್ ಪಡಿಸ್ತಾರೆ, ಯಾವ್ದು ತಕರಾರು ಬಂದಿಲ್ಲ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನೀವೇನ್ ನಕ್ಷೆ ಕೊಟ್ಟಿದ್ದೀರಿ ಆ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ, ಯಾವ್ದು ತಕರಾರಿಲ್ಲ, ಈ ನಕ್ಷೆಯನ್ನ ಅಂತಿಮಗೊಳಿಸ್ಕೊಳ್ಬಹುದು ಅಂತ. ಅದನ್ನ ನಾವು ದುರಸ್ತಿ ವರ್ಕ್ ಅಂತ ಹೇಳ್ತೀವಿ. ನಮ್ಮ ಸರ್ವೆ ರೆಕಾರ್ಡ್ ಗಳಲ್ಲಿ ಅದನ್ನ ಏನು ಪ್ರಪೋಸ್ ನಕ್ಷೆ ಕೊಟ್ಟಿದೀವಿ ಅದೇ ಪ್ರಕಾರ ಇಂತ ರಿಜಿಸ್ಟ್ರೇಷನ್ ಆಗಿರೋ ಪ್ರಕಾರ ನಮ್ಮ ನಕ್ಷೆಯನ್ನ ಅಪ್ಡೇಟ್ ಮಾಡ್ಕೊಳ್ತೀವಿ. ರಿಜಿಸ್ಟ್ರೇಷನ್ ಆಗಿರೋ ಭಾಗಕ್ಕೆ ಹೊಸ ಹಿಸಾ ನಂಬರ್ ಕೊಡ್ತೀವಿ, ಮೂಲ ನಂಬರ್ಗೂ ಯಾರು ಸೇಲ್ ಮಾಡಿರ್ತಾರೆ ಅವರ ಭಾಗಕ್ಕೂ ಒಂದ್ ನಂಬರ್ ಇಟ್ಕೊಂಡು ಹೊಸ ಆರ್ ಟಿ ಸಿ ಕ್ರಿಯೇಟ್ ಮಾಡಿಸ್ತೀವಿ. ಸೊ ಅದನ್ನ ನಾವು ಇಂಟಿಗ್ರೇಟೆಡ್ ಮ್ಯೂಟೇಷನ್ ಕೋಡಿ ಐ ಎಂ ಪಿ ಅನ್ನೋ ಹೆಸರಲ್ಲಿ ಕರೀತೇವೆ. ಸೊ ಅಗೇನ್ ಈ ಪ್ರಪೋಸಲ್ ನಕ್ಷೆ ಅಂತ ಏನ್ ಹೇಳ್ತಾ ಇದ್ದೀನಿ, ಈ ಪ್ರಪೋಸಲ್ ನಕ್ಷೆಯನ್ನ ನಾನು ಪಬ್ಲಿಕ್ ಅಲ್ಲದೇನೆ ಭೂ ಮಂಜೂರಾತಿಗೂ ಅಥವಾ ಭೂ ಸ್ವಾಧೀನಕ್ಕೂ ಸಹ ಮಾಡಿಕೊಡ್ತೇವೆ. ಸೊ ಆಮೇಲೆ ನಿಮ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರ್ಬೋದು, ಈ ಪರವಾನಗಿ ಭೂ ಮಾಪಕರು ಪರವಾನಗಿ ಭೂಮಕರು ಅಂತ ಹೇಳಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪಬ್ಲಿಕ್ ಯಾರಿದ್ದಾರೆ ಅವರು ಅವರ ಅಳತೆಗೆ ಈ ಪ್ರಸ್ತಾವ ನಕ್ಷೆ ಮಾಡೋದಕ್ಕೆಲ್ಲವೂ ಅಪ್ಲಿಕೇಶನ್ ಕೊಡ್ತಾರೆ. ಸೊ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಸರ್ಕಾರಿ ಭೂಮಾಪಕಗಳು ಸಂಖ್ಯೆ ಕಡಿಮೆ ಇದ್ದು ಈ ರಿಕ್ರೂಟ್ಮೆಂಟ್ ಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೊ ಯಾರು ಪಬ್ಲಿಕ್ ಅವರ ಓನ್ ಜಾಗಕ್ಕೆ
ಪ್ರಸ್ತಾವ ನಕ್ಷೆ ರೆಡಿ ಮಾಡ್ಕೊಳ್ಲಿಕ್ಕೆ ಭೂಮಾಪನ ಇಲಾಖೆಯಲ್ಲಿ ಸಹಕಾರ ಕೇಳ್ತಾರೆ. ಸೊ ಭೂಮಾಪನ ಇಲಾಖೆಯಲ್ಲಿ ಅದನ್ನ ತಡ ಆಗ್ಬಾರ್ದು, ಲೇಟ್ ಆಗ್ಬಾರ್ದು. ಅಷ್ಟೊಂದು ಸಂಖ್ಯೆಯಲ್ಲಿ ನಕ್ಷೆ ರೆಡಿ ಮಾಡ್ಲಿಕ್ಕೆ ಅವೈಲೇಬಲ್ ಸರ್ಕಾರಿ ಭೂಮಾಪಕರು ಲಭ್ಯ ಇದ್ದಿರೋದ್ರಿಂದ ಈ ಪರವಾನಗಿ ಭೂಮಾಪಕರು ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಸೊ 2003 ಇಂದನೇ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು ಲೈಸೆನ್ಸ್ ಕೊಡುವಂತ ಸ್ಕೀಮ್ ಇದೆ. ಸೊ ಯಾರು ಪ್ರೆಸೆಂಟ್ಲಿ ಪಿ ಯು ಸಿ ಸೈನ್ಸ್ ವಿತ್ ಮ್ಯಾಥ್ಸ್ 60 ಮಾರ್ಕ್ಸ್ ಜಾಸ್ತಿ ಇರ್ತಾರೆ ಅವರು, ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಅಥವಾ ಬಿ ಇನ್ ಸಿವಿಲ್ ಇಂಜಿನಿಯರ್ ಇವರೆಲ್ಲ ಎಲಿಜಿಬಲ್ ಇರ್ತಾರೆ. ಅವರು ಮತ್ತೆ ಸರ್ವೇಯಿಂಗ್ ಅಂತ ಒಂದು ಕೋರ್ಸ್ ಮಾಡಿರ್ತಾರೆ. ಅವರು ಇಷ್ಟು ಜನರಿಗೆ ಜನಗಳ ಪೈಕಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಮಾಡ್ತೇವೆ. ಎಕ್ಸಾಮ್ ಅಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆ ಒಂದು 6 ತಿಂಗಳ ಟ್ರೈನಿಂಗ್, ಅದನ್ನ ಈಗ ಒಂದು 3 ತಿಂಗಳ ಟ್ರೈನಿಂಗ್ ಶಾರ್ಟ್ಕಟ್ ಮಾಡಿದೀವಿ, ರೀಶೆಡ್ಯೂಲ್ ಮಾಡಿದೀವಿ. 6 ತಿಂಗಳ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟಾದ್ಮೇಲೆ ಎಕ್ಸಾಮ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಯಾರು ಪಾಸ್ ಆಗ್ತಾರೆ ಅವರಿಗೆ ಲೈಸೆನ್ಸ್ ಅಂತ ಒಂದು ಇಶ್ಯೂ ಮಾಡ್ತೀವಿ. ಸೊ ಪ್ರೆಸೆಂಟ್ಲಿ ಆ ಲೈಸೆನ್ಸ್ ವ್ಯಾಲಿಡಿಟಿ 3 ಇಯರ್ಸ್ಗೆ ಇರುತ್ತೆ. ಸೊ ಮತ್ತೆ ಅದು ರಿನ್ಯೂವಬಲ್ ಇದೆ. ಸೊ ಈ ರೀತಿ ಮಾಡಿ ಯಾವ ಪ್ರಸ್ತಾವ ನಕ್ಷೆ ತಯಾರು ಮಾಡ್ಲಿಕ್ಕೆ ನಮಗೆ ಸರ್ವೇರ ಕೊರತೆ ಇದೆ, ಈ ರೀತಿಯ ನಾವು ಲೈಸೆನ್ಸ್ ಕೊಟ್ಟು ಏನು ಕ್ವಾಲಿಫೈಡ್ ಇರ್ತಾರೆ ಟ್ರೈನಿಂಗ್ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಕೊಡ್ತೀವಿ. ಮತ್ತೆ ಈಗ ಪ್ರತಿಯೊಂದು ರೆವಿನ್ಯೂ ಅಂತ ಏನ್ ಹೇಳಿದ್ದೀವಿ ಅಥವಾ ಬೋರ್ಡ್ ತತ್ತಲ್ ಕೊಡಿ ಅಂತ ಏನ್ ಹೇಳಿದ್ದೀವಿ, ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಇದೆ. ಮತ್ತೆ ಅದಕ್ಕೆ ಅಳತೆಗೆ ಶುಲ್ಕ ಕಟ್ಟಲಿಕ್ಕಿದೆ. ಏನು ಶುಲ್ಕ ಕಟ್ತಾರೆ ಅದರದ್ದು ಮೇಜರ್ ಪಾರ್ಟ್ ಅನ್ನ ಈ ಲೈಸೆನ್ಸ್ ಅವರಿಗೆ ನಕ್ಷೆಯನ್ನು ರೆಡಿ ಮಾಡಿ ಕೊಡ್ತಾರೆ, ಅವರಿಗೆ ಪೇ ಆಗ ಹೋಗುತ್ತೆ. ಸೊ ಪಬ್ಲಿಕ್ ಇಂದ ದುಡ್ಡು ಕಲೆಕ್ಟ್ ಮಾಡಿ ಲೈಸೆನ್ಸ್ ಸರ್ವೆನ ಮಾಡಿಸಿ ಪಬ್ಲಿಕ್ ಕ್ವಿಕ್ ಆಗಿ ಸರ್ವಿಸ್ ಕೊಡೋ ಪರ್ಪಸ್ ಗೆ ಪರವಾನಗಿ ಭೂಮಾಪಕರು ಅಂತ ಮಾಡಿರುವಂತದ್ದು. ಸೊ ಪ್ರೆಸೆಂಟ್ಲಿ ಇವರು ನಮ್ಮ ಲೆವಿನಿ ನಕ್ಷೆ ಮಾಡ್ತಾರೆ, ಪೋಡಿ ನಕ್ಷೆಗಳನ್ನು ಮಾಡ್ತಾರೆ, ಮತ್ತೆ ಹದ್ಬಸ್ತು ಅಳತೆಗಳನ್ನು ಮಾಡ್ಲಿಕ್ಕೆ ಇವರಿಗೆ ಕಾನೂನು ಪ್ರಕಾರ ಅವಕಾಶ ಕೊಟ್ಟಿದ್ದೀವಿ. ಸದ್ಯಕ್ಕೆ ಸರ್ಕಾರಿ ಜಾಗಕ್ಕೆ ಏನು ಪೋಡಿ ಮಾಡ್ತೀವಿ, ಸರ್ಕಾರಿ ಜಾಗದ ಅಳತೆಗಳು ಆ ವರ್ಗಗಳನ್ನ ಇವರಿಗೆ ಇನ್ನು ಅಲೋಡ್ ಮಾಡಿಲ್ಲ ಕಾನೂನು ಪ್ರಕಾರ, ಅವುಗಳನ್ನು ಮಾತ್ರ ಸರ್ಕಾರಿ ಭೂಮಾಪಕರು ನಿರ್ವಹಿಸುತ್ತಿರುವುದಾಗಿದೆ. ಸೊ ಈಗಾಗ್ಲೇ ನಾವು ಈ ಅಗ್ರಿಕಲ್ಚರ್ ಲ್ಯಾಂಡ್ ಗಳ ಅಳತೆಗಳ ಬಗ್ಗೆ ಈ ಮೋಜಿನಿ ವ್ಯವಸ್ಥೆಯಲ್ಲಿ ಅರ್ಜಿ ತಗೊಳ್ತೀವಿ, ಈ ರೀತಿ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ಈ ಸಿಟಿ ಸರ್ವೆ ಅಂತ ಏನು ಸಿಟಿ ಏರಿಯಾಗಳಲ್ಲಿದೆ ಅಲ್ಲಿ ಹಿಂದೆನೆ ಯಾವ್ಯಾವ ತಾಲೂಕು ಜಿಲ್ಲೆಗಳಲ್ಲಿ ಸಿಟಿ ಭಾಗದಲ್ಲಿ ಸಿಟಿ ಸರ್ವೆ ಅಂತ ಆಗ್ತಿದೆ ಅಲ್ಲಿ ಸಿಟಿ ಸರ್ವೆ ಅಂತ ಇವಾಗಲೂ ಕಂಟಿನ್ಯೂ ಮಾಡ್ತೀವಿ. ಕಾನ್ಸೆಪ್ಟ್ ಗಳೆಲ್ಲವೂ ಸೇಮ್ ಇರುತ್ತೆ. ಯಾರು ಓನರ್ ಇರ್ತಾರೆ ಅವರ ಗಡಿ ಗುರುತಿಸಿಕೊಳ್ಬಹುದು, ಅಥವಾ ಭಾಗಶಃ ಟ್ರಾನ್ಸಾಕ್ಷನ್ ಮಾಡ್ಕೊಂಡಾಗ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಅವುಗಳನ್ನ ಮಾಡ್ತೀವಿ. ಸೊ ಈಗ ಹೊಸದಾಗಿ ಎಲ್ಲಿ ಸ್ಟಾರ್ಟ್ ಮಾಡ್ತಿದೀವಿ ಅದನ್ನ ಯು ಪಿ ಆರ್ ಅಂತ ಹೆಸರಲ್ಲಿ ಸ್ಟಾರ್ಟ್ ಮಾಡ್ತಿದೀವಿ. ಸೊ ರೀಸೆಂಟ್ ವರೆಗೂ 4 ಮೇಜರ್ ಲೊಕೇಶನ್ ಗಳಲ್ಲಿ ಯು ಪಿ ಆರ್ ಅಂತ ಮಾಡ್ತಿದ್ದು, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ ರೀತಿ ಮಾಡಿದ್ವಿ. ಈಗ ಯು ಪಿ ಆರ್ ಅನ್ನ ಪ್ರೆಸೆಂಟ್ಲಿ ಬೆಂಗಳೂರು ಅಲ್ಲಿ ಸಿಟಿ ಬೆಂಗಳೂರಲ್ಲಿ ಸಹ ಯು ಪಿ ಆರ್ ಸ್ಟಾರ್ಟ್ ಮಾಡಿದೀವಿ. ಇದಿಷ್ಟು ಜಸ್ಟ್ ನಮ್ಮ ಬ್ರೀಫಿಂಗ್ ಬಗ್ಗೆ. ನಮ್ಮ ಭಾಗದಲ್ಲಿ ಪ್ರೆಸೆಂಟ್ಲಿ ಇಲ್ಲ ಅದು. ಆಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ರೆಕಾರ್ಡ್ ಗಳಿದಾವೆ, ಟ್ರಾನ್ಸ್ಪರೆನ್ಸಿ ಮತ್ತೆ ಪಬ್ಲಿಕ್ ಈಸಿಲಿ ಅಕ್ಸೆಸಿಬಲ್ ಆಗೋ ಪರ್ಪಸ್ ಗೆ ಅಲ್ಲಿ ಚೇಂಜ್ ಆಗಿಲ್ಲ. ಓಕೆ, ಸೊ ಪರ್ಪಸ್ ಗೆ ನಮ್ದೆಲ್ಲಾ ಡೇಟಾಗಳು ಆನ್ಲೈನ್ ಅಲ್ಲಿ ಅವೈಲೇಬಲ್ ಮಾಡ್ಲಿಕ್ಕೆ ಹೊರಟಿದೀವಿ ನಾವು. ಈಗಾಗಲೇ ತಾವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಸೊ ಕರ್ನಾಟಕದ ಯಾವುದೇ ಗ್ರಾಮದ ಗ್ರಾಮ ನಕಾಶೆಗಳು ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ನೀವು ವಿಲೇಜ್ ಮ್ಯಾಪ್ ಕರ್ನಾಟಕ ಅಂತ ಹೊಡೆದ್ರೆ ನಿಮ್ಗೆ ಅವಕಾಶಗಳಿದೆ. ಸೊ ಗೂಗಲ್ ಮಾಡಿದ್ರೆ ಜಸ್ಟ್ ಕ್ಲಿಕ್, ಯಾವ ಗ್ರಾಮದ ವಿಲೇಜ್ ಮ್ಯಾಪ್ ಬೇಕು, ಗ್ರಾಮ ನಕಾಶೆ ಬೇಕು, ನೀವು ಆನ್ಲೈನ್ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದೇ ರೀತಿ ನೀವು ಯಾವ ಜಾಗದಲ್ಲಿ ನಿಂತಿದ್ದೀರಿ, ಆ ಜಾಗದ ಸರ್ವೆ ನಂಬರ್ ಯಾವ್ದು, ನಿಮ್ಗೆ ಯಾರಾದ್ರೂ ಒಬ್ರು ನಮ್ಮ ಜಾಗನ ಸೇಲ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಸೊ ಸರ್ವೆ ನಂಬರ್ 25 ಚೇರ್ಕಾಡಿ, ಅದರಲ್ಲಿ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಆ ಜಾಗ ತಗೊಂಡು ಹೋಗ್ತಾರೆ. ನಿಮ್ಗೆ ಸಹ ಡೌಟ್ ಇರ್ಬೋದು. ಸೊ ನೀವು ನಿಂತಿರೋ ಜಾಗ ನಿಮ್ಗೆ ಹೇಳ್ತಿರೋ ಜಾಗ ಎರಡು ಒಂದೇನಾ ಅಥವಾ ಬೇರೆನಾ ಅನ್ನೋದ್ರ ಬಗ್ಗೆ ಡೌಟ್ ಇದ್ರೆ ನಮ್ಮಲ್ಲಿ ದಿಶಾಂಕ್ ಆಪ್ ಅಂತ ಇದೆ. ಸೊ ಆಪ್ ಅಲ್ಲಿ GPS ಎನೇಬಲ್ಡ್, ಮೊಬೈಲ್ ಅಲ್ಲಿ GPS ಆನ್ ಮಾಡ್ಕೊಂಡು ಆಪ್ ಓಪನ್ ಮಾಡ್ಕೊಂಡ್ರೆ ನೀವು ನಿಂತಿರೋ ಜಾಗ ಯಾವ ಗ್ರಾಮ ಯಾವ ಸರ್ವೆ ನಂಬರು ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ಅದೇ ರೀತಿ ಆಗ ಸರ್ವೆ ನಂಬರ್ ಬೌಂಡ್ರಿ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅನ್ನೋದನ್ನ ಸಹ ನೋಡ್ಕೊಳ್ಬಹುದು. ಇದು ಅಕ್ಯುರೇಸಿ ಪ್ರೆಸೆಂಟ್ಲಿ ಒಂದು 5 meters ಪ್ಲಸ್ ಆರ್ ಮೈನಸ್ ಇದೆ. ಲೀಗಲ್ ಪರ್ಪಸ್ ಅಲ್ಲ, ಬಟ್ ನಾಲೆಜ್ ಪರ್ಪಸ್ ಗೆ ಅಥವಾ ಐಡೆಂಟಿಫಿಕೇಶನ್ ಪರ್ಪಸ್ ಗೆ ಅನ್ನೋ ಕಾರಣಕ್ಕೆ ಈ ದಿಶಾಂಕ ಆಪ್ ಇದೆ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಲಭ್ಯ ಇದೆ, ಎಲ್ಲರೂ ಯೂಸ್ ಮಾಡ್ಕೊಳ್ಬಹುದು.
ಆಮೇಲೆ ಸರ್ವೆ ದಾಖಲೆಗಳು ಸಹ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದೀವಿ. ಏನು ನಮ್ಮಲ್ಲಿ ಈ ನಕ್ಷೆಗಳು ಹಿಂದೆ ಕ್ರಿಯೇಟ್ ಆಗಿದಾವೆ, ಯಾವ ಯಾವಾಗ ಪೋಡಿ ಆಗಿದಾವೆ, ಆ ಪೋಡಿ ಆಗಿರೋ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ದಾಖಲೆಗಳು ಆನ್ಲೈನ್ ಅಲ್ಲಿ ಲಭ್ಯ ಮಾಡ್ತಾ ಇದೀವಿ. ಇದು ಸಹ ನಮ್ಮ ಆರ್ ಡಿ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಅಲ್ಲಿ ಆಪ್ಷನ್ ನಲ್ಲಿ ಸಿಗುತ್ತೆ. ಎಲ್ಲಾ ಮ್ಯಾಪ್ ಗಳು ಇನ್ನು ಅಪ್ಡೇಟ್ ಸ್ಕ್ಯಾನ್ ಆಗಿ ಅಪ್ಡೇಟ್ ಮಾಡಿಲ್ಲ, ಬಟ್ ಮ್ಯಾಕ್ಸಿಮಮ್ ಎಲ್ಲ ನಕ್ಷೆಗಳು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ಸಿಗೋ ತರ ಮಾಡಿದೀವಿ. ಹಾಗೆ ಓಕೆ. ಸೊ ಈಗ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳ ಬಗ್ಗೆ ಬಂದ್ರೆ, ಈಗ ಡ್ರೋನ್ ಸರ್ವೆ ಸ್ಟಾರ್ಟ್ ಮಾಡ್ತಿದೀವಿ ಆಲ್ ಓವರ್ ಕರ್ನಾಟಕ, ಪ್ರಾಬಬ್ಲಿ ಎನಿ ಟೈಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮಲ್ಲಿ ರೀಸರ್ವೆ ಅಂತ ಏನು ಸ್ಟಾರ್ಟ್ ಮಾಡ್ಲಿಕ್ಕಿದೆ, ಸೈಟ್ರಿಕಲ್ ಗೊತ್ತಿದೆ, ಲಾಸ್ಟ್ ಟೈಮ್ ಒಮ್ಮೆ ಡಿಸ್ಕಸ್ ಮಾಡಿದ್ವಿ. ರೀಸರ್ವೆ ಅನ್ನೋ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ವಿ. ಏನು ಪ್ರತಿ 30 ವರ್ಷಕ್ಕೊಮ್ಮೆ ರೀಸರ್ವೆ ಮಾಡಬೇಕು, ಲ್ಯಾಂಡ್ ಪರಿಸ್ಥಿತಿ ಹೇಗಿದೆ, ಅದೇ ಪ್ರಕಾರ ನಮ್ಮ ಸರ್ವೆ ರೆಕಾರ್ಡ್ಸ್ ಗಳು ಲೀಗಲ್ ಡಾಕ್ಯುಮೆಂಟ್ಸ್ ಗಳು ಅಪ್ಡೇಟ್ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟ ರೀಸರ್ವೆ ಅಂತ ಮಾಡ್ಲಿಕ್ಕೆ ಹೊರಟಿದೀವಿ. ಅದನ್ನ ಪ್ರೆಸೆಂಟ್ಲಿ ಇವಾಗಿನ ಏನ್ ಟೆಕ್ನಾಲಜಿ ಇದೆ, ಡ್ರೋನ್ ಸರ್ವೆ, ಡ್ರೋನ್ ಇಮೇಜ್, ಡ್ರೋನ್ ಇದರಲ್ಲಿ ಇಮೇಜ್ ಕ್ಯಾಪ್ಚರ್ ಮಾಡಿ ಅದರ ಬೇಸಿಸ್ ಮೇಲೆ ಸರ್ವೆಯಿಂಗ್ ಇದನ್ನ ಫೈನಲ್ ಮಾಡುವಂತದ್ದು. ಸೊ ಉಡುಪಿಯಲ್ಲಿ ಆಲ್ರೆಡಿ ಒಂದು ಕಾಂಟ್ರಾಕ್ಟ್ ಆಗಿತ್ತು, ಬಟ್ ಅಲ್ಲಿ ಸ್ವಲ್ಪ ಲೀಗಲ್ ಕಾಂಟ್ರಾಕ್ಚುಲ್ ಇಶ್ಯೂಸ್ ಇಂದ ಸ್ಟಾರ್ಟ್ ಆಗ್ಲಿಲ್ಲ, ಅದರ ಇಷ್ಟ ಒಳಗಡೆ ಸ್ಟಾರ್ಟ್ ಆಗ್ಬೇಕಿತ್ತು. ಪ್ರಾಬಬ್ಲಿ ಜನವರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಕಂಪ್ಲೀಟ್ ಉಡುಪಿ ಜಿಲ್ಲೆ ಏನಿದೆ ಅದನ್ನ ಹೈ ರೆಸಲ್ಯೂಷನ್ ಕ್ಯಾಮರಾದಿಂದ ಇಮೇಜ್ ಕ್ಯಾಪ್ಚರ್ ಮಾಡ್ತೀವಿ. ಇಮೇಜ್ ಅದರ ಇಮೇಜ್ ಅನ್ನ ಯೂಸ್ ಮಾಡಿಕೊಂಡು ಸರ್ವೆ ನಕ್ಷೆಗಳು ಏನಿದೆ, ಬೌಂಡ್ರಿ ಅದನ್ನೆಲ್ಲ ರೀಫಿಕ್ಸ್ ಮಾಡ್ಕೊಂಡು ಮ್ಯಾಪ್ ಜನರೇಟ್ ಮಾಡುವಂತದ್ದು. ಸೊ ಹೀಗೆ ಮಾಡುವಾಗ ನಮ್ದು ಮೂರು ಕೆಲಸ ಒಟ್ಟಿಗೆ ಮಾಡ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಒಂದು ರೀಸರ್ವೆ ಅಂತ, ಯಾವ್ದು ಅಗ್ರಿಕಲ್ಚರ್ ಲ್ಯಾಂಡ್ ಗಳಿದೆ ಅವುಗಳೆಲ್ಲದಕ್ಕೂ ಪ್ರೆಸೆಂಟ್ ಏನು ಬೌಂಡ್ರಿ ಇದೆ ಮತ್ತೆ ಅವರ ಹಕ್ಕುಗಳಿದೆ ಅದ್ರ ಪ್ರಕಾರ ನಮ್ಮ ಮ್ಯಾಪ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳುವಂತದ್ದು ಒಂದು. ಇನ್ನೊಂದು ಸ್ವಾಮಿತ್ವ ಅಂತ ಒಂದು ಪ್ರಾಜೆಕ್ಟ್ ಇದೆ. ಜಸ್ಟ್ ನೆಕ್ಸ್ಟ್ ಲೈಡ್ ಅಲ್ಲಿ ಹೇಳ್ತೇನೆ ಸ್ವಾಮಿತ್ವ ಅಂತ. ಈ ಪಂಚಾಯತ್ ಅಲ್ಲಿ ಏನು ಪ್ರಾಪರ್ಟೀಸ್ ಗಳಿದಾವೆ ಅದಕ್ಕೆ ಪಿ ಆರ್ ಕಾರ್ಡ್ ಜನರೇಟ್ ಮಾಡುವಂತದ್ದು. ನಮ್ಮ ಭಾಗದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಬರ್ಲಿಕ್ಕಿಲ್ಲ ಇದು. ರೀಸನ್ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಗ್ರಾಮ ತಾಣಗಳಿದಾವೆ, ಗ್ರಾಮ ತಾಣಗಳಲ್ಲಿ ಇಲ್ಲಿವರೆಗೂ ಅವರ ಲ್ಯಾಂಡ್ ಬಗ್ಗೆ ಏನು ಡಿಸ್ಪ್ಯೂಟ್ ಬಂದ್ರು, ಅವರ ಟೈಟಲ್ ಬಗ್ಗೆ ಏನಾದ್ರೂ ಕ್ವಶನ್ ಆದಾಗ ಒಂದು ಲೀಗಲಿ ಅಕ್ಸೆಪ್ಟೇಬಲ್ ಮ್ಯಾಪ್ ಅಥವಾ ರೆಕಾರ್ಡ್ಸ್ ಗಳಂತ ಇಲ್ಲ. ಆ ಕಾರಣಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ವಾಮಿತ್ವ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಯಾರು ಗ್ರಾಮ ತಾಣ ವ್ಯಾಪ್ತಿಯಲ್ಲಿ ಯಾವುದೇ ರೆಕಾರ್ಡ್ಸ್ ಇಲ್ಲದೇನೆ ಬೇವಲ ಪಂಚಾಯತ್ ಅಲ್ಲಿ ಖಾತಾ ಅಥವಾ 911 ಅದ್ರ ಬೇಸಿಸ್ ಮೇಲೆ ಇದಾರೆ, ಅವರಿಗೆ ಪ್ರಾಪರ್ಲಿ ಒಂದು ಅವರ ಟೈಟಲ್ ಇದೆಲ್ಲ ನೋಡ್ಕೊಂಡು ಪಿ ಆರ್ ಕಾರ್ಡ್ ಅಂತ ಇಶ್ಯೂ ಮಾಡುವಂತದ್ದು ಒಂದು ಪ್ರಾಜೆಕ್ಟ್. ಅದೇ ರೀತಿ ಯು ಪಿ ಆರ್ ಅಂತ ಅರ್ಬನ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್, ಇಲ್ಲಿ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಗಳಿದಾವೆ, ಲೋಕಲ್ ಪಟ್ಟಣ ಪಂಚಾಯತ್ ಇದಾವೆ, ಆ ವ್ಯಾಪ್ತಿಗಳಲ್ಲಿ ಪ್ರತಿ ಅರ್ಬನೈಸ್ಡ್ ಪ್ರಾಪರ್ಟಿ ಏನಿದೆ ಅವುಗಳನ್ನ ಅಳತೆ ಮಾಡಿ ಮ್ಯಾಪ್ ಜನರೇಟ್ ಮಾಡ್ಕೊಳ್ಳುವಂತದ್ದು. ಸೊ ಇವು ಮೂರುಗಳು ಸಹ ಈ ರೀಸರ್ವೆ ಡ್ರೋನ್ ಸರ್ವೆ ಏನ್ ಮಾಡ್ತಿದೀವಿ ಅದರಲ್ಲೇನೆ ಏನು ಇಮೇಜ್ ತಗೊಳ್ತೀವಿ ಆ ಇಮೇಜ್ ಆಧಾರದ ಮೇಲೆ ನಿರ್ಧಾರ ಮಾಡೋ ಪ್ರಕ್ರಿಯೆ ಇದೆ. ಸೊ ರೀಸರ್ವೆ ನಾನು ಹೇಳಿದಾಗೆ ಪ್ರತಿ ಅಗ್ರಿಕಲ್ಚರ್ ಲ್ಯಾಂಡ್ ಇವತ್ತಿನ ಡೇಟಿಗೆ, ಯಾಕಂದ್ರೆ ನಮ್ಮ ಹತ್ರ ಏನ್ ಮ್ಯಾಪ್ ಇದೆ ಇದು 1905 ಅಲ್ಲಿ ತಯಾರ್ ಮಾಡಿರುವಂತದ್ದು. ಆಗ ತಯಾರು ಮಾಡಿರೋ ಮ್ಯಾಪ್ ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದಾವೆ. ನಾರ್ಮಲ್ ಜನರಿಗೆ ಅದು ತುಂಬಾ ಏನು ಅನ್ಸ್ಲಿಕ್ಕಿಲ್ಲ, ಬಟ್ ನಾವು ಬ್ಯಾಕ್ ಎಂಡ್ ಅಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಎಲ್ಲ ವೆರಿಫೈ ಮಾಡಿದಾಗ ಯಾವುದೇ ಸರ್ವೆ ನಂಬರ್ ನಲ್ಲೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳಿದಾವೆ. ನಾವು ವರ್ಕ್ ಮಾಡ್ತಾ ಇರುವಂತದ್ದು ಈ ಲೀಗಲಿ ಡಾಕ್ಯುಮೆಂಟ್ ಆಧಾರ ಮೇಲೆ ಇರೋದ್ರಿಂದ ಈ ಬೌಂಡ್ರಿ ಬಗ್ಗೆ ಎಲ್ಲಾದ್ರೂ ಇಶ್ಯೂಸ್ ಬಂದ್ರೆ 1-2 feet ಗೂ ಸಹ ಜಗಳ ಆಗ್ತಿರ್ತಾರೆ. ಸೊ ನನ್ನಲ್ಲಿರೋ ರೆಕಾರ್ಡ್ಸ್ ಗಳು ತುಂಬಾ ಕಡೆಗಳಲ್ಲಿ ಈ 1-2 feet ಅಕ್ಯುರೇಸಿ ಕೊಡುವಷ್ಟು ಬೆಟರ್ ಇಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ಡೇಟಿಗೆ ನನ್ನ ಮ್ಯಾಪ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ಒಂದು 1-2 feet ಅಕ್ಯುರೇಸಿನ ಏನು ಡೌಟ್ ಇರುತ್ತೆ ಅದನ್ನು ತುಂಬಾ ನಿರ್ದಿಷ್ಟವಾಗಿ ನಿರ್ಧಾರ ಮಾಡ್ಬೇಕಂತ ಹೇಳಿದ್ರೆ ನಾನು ಇವತ್ತಿನ ಡೇಟಿಗೆ ಏನು ಪಬ್ಲಿಕ್ ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ಅಪ್ಡೇಟ್ ಆಗ್ಬೇಕು, ಅದಕ್ಕೆ ನಾವು ರೀಸರ್ವೆ ಅಂತ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸ್ವಾಮಿತ್ವ ಇದು ನಾನು ಇವಾಗ ಹೇಳಿದಾಗೆ ಗವರ್ಮೆಂಟ್ ಆಫ್ ಇಂಡಿಯಾದ ಪ್ರಾಜೆಕ್ಟ್, ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವ್ ಟೆಕ್ನಾಲಜಿ ಇನ್ ವಿಲೇಜಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಇಂಟೆನ್ಷನ್ ಆಫ್ ದ ಪ್ರಾಜೆಕ್ಟ್ ಈಗಾಗಲೇ ನಾನು ಒಮ್ಮೆ ಜಸ್ಟ್ ಬ್ರೀಫ್ ಮಾಡಿರೋ ಹಾಗೆ, ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ತಾಣಗಳಿರುತ್ತೆ ಅವುಗಳ ಒಳಗಡೆ ಯಾವ್ಯಾವ ಪ್ರಾಪರ್ಟೀಸ್ ಗಳು ಬರುತ್ತೆ, ಆ ಪ್ರಾಪರ್ಟೀಸ್ ಗಳಲ್ಲಿರೋರಿಗೆ ಯಾವುದೇ ಒಂದು ಲೋನ್ ತಗೊಳ್ಬೇಕಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಅವರ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರೆ ನಿರ್ದಿಷ್ಟ ಡಾಕ್ಯುಮೆಂಟ್ ಗಳು ಇರೋದಿಲ್ಲ. ಸೊ ಆ ಕಾರಣಕ್ಕೆ ನಮ್ಮ ಕರ್ನಾಟಕಕ್ಕಿಂತ ಎಸ್ಪೆಷಲಿ ಜಾಸ್ತಿ ಪ್ರಾಬ್ಲಮ್ ಗಳು ಬೇರೆ ನಾರ್ಥನ್ ಸ್ಟೇಟ್ ಗಳಲ್ಲಿದೆ, ಅವುಗಳಿಗೆ ಮೇಜರ್ಲಿ ಸ್ಟಾರ್ಟ್ ಮಾಡಿರೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ನಮ್ಮಲ್ಲಿ ಏನು ರೆಕಾರ್ಡ್ಸ್ ಇದಾವೆ ಅದಕ್ಕಿಂತ ಇನ್ನು ಬೆಟರ್ ಸಿಸ್ಟಮ್ ಹೋಗೋಣ ಅಂತ ಹೇಳಿ
ನಮ್ಮಲ್ಲೂ ಸಹ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ 16 ಜಿಲ್ಲೆಗಳಿಂದ ಒಂದು 15,000 ಗ್ರಾಮಗಳಲ್ಲಿ ಸ್ವಾಮಿತ್ವ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗ ರೀಸರ್ವೆ ಡ್ರೋನ್ ಸರ್ವೆ ಏನ್ ಮಾಡ್ತಿದೀವಿ ಅದರಲ್ಲಿ ಇದನ್ನು ಸಹ ಒಂದು ಪಾರ್ಟ್ ಆಫ್ ದ ಸರ್ವೆ ಅಂತ ಮಾಡ್ತೀವಿ. ಪಂಚಾಯತ್ ಗಳಿಂದ ಇದಕ್ಕೆ ನಮಗೆ ಜಾಸ್ತಿ ಸಪೋರ್ಟ್ ಬೇಕು. ಯಾಕಂತ ಹೇಳಿದ್ರೆ ಪ್ರತಿ ಪಂಚಾಯತ್ ಎಲ್ಲಾ ಪ್ರಾಪರ್ಟಿ ಏನಿರುತ್ತೆ ಕನ್ವರ್ಟೆಡ್ ಪ್ರಾಪರ್ಟಿ ಅಂತ ನಾವೇನ್ ಯೂಸ್ ಮಾಡ್ತಿದೀವಿ, ಆ ಪ್ರಾಪರ್ಟಿಗಳಲ್ಲಿ ಮ್ಯಾಪ್ ಮಾಡಿದ್ಮೇಲೆ ಅದರ ಓನರ್ ಯಾರು ಅನ್ನೋದನ್ನ ಪಂಚಾಯತ್ ಅಲ್ಲಿ ರೆಕಾರ್ಡ್ ಆಧಾರದ ಮೇಲೆ ಮತ್ತೆ ಅವರ ಲೀಗಲ್ ಡಾಕ್ಯುಮೆಂಟ್ ಬೇರೆ ಏನಿದೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅದರ ಆಧಾರಗಳ ಮೇಲೆ ವ್ಯಾಲಿಡೇಟ್ ಮಾಡಿ ಒಂದು ಪಿ ಆರ್ ಕಾರ್ಡ್ ಅಂತ ಜನರೇಟ್ ಮಾಡಿ. ಸೊ ಪ್ರತಿಯೊಬ್ಬರದ್ರು ಪಿ ಆರ್ ಕಾರ್ಡ್ ಇರುತ್ತೆ. ಆ ಪಿ ಆರ್ ಕಾರ್ಡ್ ಆಧಾರದ ಮೇಲೆ ಫ್ಯೂಚರ್ ಅಲ್ಲಿ ಲೋನ್ ಇರ್ಬೋದು, ಆ ರೀತಿ ಮ್ಯೂಟೇಷನ್ಸ್ ಗಳು ಆದಾಗೆಲ್ಲ ಮ್ಯೂಟೇಷನ್ ಗಳ ರೀತಿಯಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಯು ಪಿ ಆರ್ ಅಗೇನ್ ಸೇಮ್ ಕಾನ್ಸೆಪ್ಟ್, ಸಿಟಿ ಏರಿಯಾದಲ್ಲಿ ಏನು ಪ್ರೆಸೆಂಟ್ಲಿ ಏನು 9 and 11 ಮೇಲೆ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ, ಅಲ್ಲಿ ಪುನಃ ಬೌಂಡರಿ ಡಿಸ್ಪ್ಯೂಟ್ ಬಂದಾಗ ನಿರ್ದಿಷ್ಟವಾಗಿ ಇಲ್ಲ ಅಲ್ಲ ಅನ್ನೋದನ್ನ ಡಿಸೈಡ್ ಮಾಡೋ ಕಷ್ಟ ಆಗ್ತದೆ. ಅಂತ ಕೇಸ್ಗಳಲ್ಲಿ ನಮ್ಮಲ್ಲಿ ಈಗ ಏನು ಮ್ಯಾಪ್ ಜನರೇಟ್ ಮಾಡ್ತೀವಿ, ಪ್ರತಿ ಪ್ರಾಪರ್ಟಿಗೂ ಮ್ಯಾಪ್ ಜನರೇಟ್ ಮಾಡಿ 9 and 11 ಆಧಾರದ ಮೇಲೆನೆ, ಅದೇ ನಮ್ದು ಬೇಸ್ ಇರೋದು, ಯಾಕಂದ್ರೆ ಬೇರೆ ಯಾವ್ದು ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ಲಿ ಯೂಸ್ ಮಾಡ್ಕೊಂಡಿಲ್ಲ, ಅದರ ಆಧಾರದ ಮೇಲೆ ಮತ್ತೆ ಅವರ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಏನಿರುತ್ತೆ ಅದರ ಆಧಾರದ ಮೇಲೆ ಪಿ ಆರ್ ಕಾರ್ಡ್ ಅನ್ನು ಜನರೇಟ್ ಮಾಡಿದ್ವಿ. ಇಲ್ಲಿ ಯು ಪಿ ಆರ್ ಕಾರ್ಡ್ ಅಂತ ಹೇಳ್ತೀವಿ ಸಿಟಿ ಏರಿಯಾದಲ್ಲಿ. ಇದಿಷ್ಟುಗಳು. ಸೊ ಇದಿಷ್ಟು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯುವ ವರ್ಕ್ ಗಳ ಬಗ್ಗೆ ಬ್ರೀಫ್ ಮಾಡಿದ್ದೀನಿ. ಸೊ ಜಾಸ್ತಿ ಟೈಮ್ ನಮ್ಗೆ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊಳ್ತೀನಿ. ಎಲ್ಲರಿಗೆ ನಮಸ್ಕಾರ. ರವೀಂದ್ರ ಇವರು ಡಿಡಿ ಎಲ್ಲ ಉಡುಪಿ ಇವರು ಗ್ರಾಮ ಪಂಚಾಯತಿ ಅಧಿಕಾರಿಗಳವರಿಗೆ ಜನಪ್ರತಿನಿಧಿಯವರಿಗೆ ಭೂಮಿಗಳು ಎಂದು ಏನು ಅದನ್ನು ಯಾವ ರೀತಿ ಭೂಮಿಗಳನ್ನು ಹೊಂದಿರುತ್ತವೆ ಮತ್ತು ಅದನ್ನು ಯಾವ ರೀತಿ ಭೂಮಿಗಳನ್ನು ಬದಲಾವಣೆ ಮಾಡೋದು ಅಥವಾ ಬೇರೆ ಬೇರೆ ತರದಲ್ಲಿ ಗುರುತಿಸುದು ಮತ್ತು ಸಮೀಕ್ಷೆ ಮಾಡೋದು ಮತ್ತು ಸರ್ವೆ ಮಾಡೋದ್ರ ಬಗ್ಗೆ ವಿಧಾನಗಳನ್ನು ನಿಮಗೆ ತಿಳಿಸಿ ಬ್ರೀಫಾಗಿ ತಿಳಿಸಿರುತ್ತಾರೆ. ಅವರು ತಮ್ಮ ಅಮೂಲ್ಯ ಸಮಯವನ್ನು ಗ್ರಾಮ ಪಂಚಾಯತ್ ಸಲುವಾಗಿ ಇವತ್ತು ನೀಡಿದರೆ ಅವರಿಗೆ ಈ ಶುಭ ದಿನದ ಶುಭ ಸಂದರ್ಭದಲ್ಲಿ ಅವರು ಶುಭವಾಗಲಿ ಅಂತ ತಿಳಿಸಿ ಧನ್ಯವಾದ ಹೇಳ್ತಾರೆ. ಕೇಳಬೇಕಂದ್ರೆ ನಾವು ಕೊಡ್ತಾ ಇದ್ದೀವಿ. ಸೊ ಯಾವುದು ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ತೀವಿ. ಸೊ ವಿಲ್ ಕ್ಲೋಸ್ ದಿಸ್ ಸೆಷನ್. ಓಕೆ, ಥ್ಯಾಂಕ್ ಯು.